तमं देवीं सरस्वतीं व्यासं ततो ग्रंथमुदीरये जन्माद्यस्य यतोऽन्वयादितरतश्चार्थेश्चभिज्ञस्वराट् तेने ब्रह्महृदाय आदिकवये मुह्यन्तियं सूरयः तेजो वारिमृदां यथा विनिमयो यत्र त्रिसर्गो मृचा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ನೆನ್ನೆ ರುಕ್ಮಿಣಿಯ ಕೆಲವು ಮಾತುಗಳನ್ನು ನೋಡಿದ್ದೆವು, ಇವತ್ತು ಅದರ ಮುಂದುವರಿಕೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ಬಹಳ ಮಳೆ, ಇಂಟರ್ನೆಟ್ ಯಾವಾಗ ಕಟ್ಟಾಗತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಾನು ಹಾಗೆ ಇಂಟರ್ನೆಟ್ ಫ್ಲಕ್ಚುಯೇಟ್ ಆಗಲಿಕ್ಕೆ ಶುರು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅದನ್ನು ನಾನು ಮುಗಿಸ್ತೇನೆ. ಆಡಿಯೋ ಒಂದು ಇದೆ ನಿಮಗೆ, ಆಡಿಯೋವನ್ನು ಕಳಿಸ್ತೇನೆ. ಅಕಸ್ಮಾತ್ ಆ ಆಡಿಯೋ ನಿಮಗೆ ಸಿಗದೆ ಹೋದರೆ ಮತ್ತೆ ನಾಳೆ ಅದನ್ನು ಹೇಳಿಕೊಂಡು ಹೋಗ್ತೇನೆ, ಸ್ವಲ್ಪ ಸಾರ ಸಂಗ್ರಹ ಮಾಡಿ ಹೇಳಿಕೊಂಡು ಹೋಗ್ತೇನೆ. ಇರಲಿ, ಈ ಎಚ್ಚರಿಕೆ ಇರಲಿ ಅಂತ ನಿಮ್ಮಲ್ಲಿ ಹೇಳ್ತಾ ಇರೋದು. ಸರಿ, ಮುಂದುವರಿಸೋಣ. ನೆನ್ನೆ ಅವಳ ಕಡೆಯ ಮಾತುಗಳು, ಸುಮಾರು 3 ದಿವಸದಿಂದ ಪ್ರಣಯ ಕಲಹದ ಮಾತುಗಳು, ಪ್ರಾಯ ಅವರು ಒಂದು 15-20 ನಿಮಿಷ ಆಡಿರಬೇಕೇನೋ. ಅದು ನಾವಿವತ್ತು ಸರಿ ಸುಮಾರು ದಿವಸಗಳಿಂದ ಚಿಂತನೆ ಮಾಡಿದರೂ ಮುಗಿಯದಷ್ಟಾಗಿದೆ. ಒಂದು ವೇದದ ಹಿನ್ನೆಲೆಯಲ್ಲಿ ದೇವರು ಹೇಗೆ ಕಾಣಿಸ್ತಾನೆ ಅಂತ, ವೇದವನ್ನು ಮೀರಿ ಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ ದೇವರು ಹೇಗೆ ಕಾಣಿಸ್ತಾನೆ ಅಂತ, ನಾವು ದೇವರನ್ನು ಹೇಗೆ ನೋಡ್ತಾ ಇದ್ದೇವೆ ಅಂತ, ಲೋಕದಲ್ಲಿ ಸ್ತ್ರೀ ಪುರುಷರ ಸಂಬಂಧಗಳು ಯಾವ ರೀತಿ ಇರುತ್ತೆ, ಆದರೆ ಅದು ನಿಜವಾಗಿಯೂ ಹೇಗೆ ಇರುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಬಹಳ ವಿಚಿತ್ರವಾದ ತಿರುವುಗಳನ್ನು, ಆಯಾಮಗಳನ್ನು ಅದು ಪಡ್ಕೊಂಡಿರುತ್ತೆ. ನಾವಿವತ್ತು ಅದರ ಒಂದು ಭಾಗವನ್ನಷ್ಟೇ ನೋಡ್ತಾ ಇದ್ದೇವೆ. ಅದರ ಅಭಿಪ್ರಾಯ ಹೀಗಿದೆ: ಯರ್ಹ್ಯಸ್ಯ ವೃದ್ಧಯ ಉಪಾತ್ತ ರಜೋತಿ ಮಾತ್ರ ಮಾಂ ಈಕ್ಷಸೆ. ನೀನು ರಜೋಗುಣವನ್ನು ತೆಗೆದುಕೊಂಡು ನನ್ನನ್ನು ನೋಡ್ತಾ ಇದ್ದಿ, ಆದ್ದರಿಂದಾಗಿ ಈ ಪ್ರಪಂಚ ಬೆಳೀತಾ ಇದೆ. ಇದು ಮಾತು. ಯರ್ಹ್ಯಸ್ಯ ವೃದ್ಧಯ ಉಪಾತ್ತ ರಜೋತಿ ಮಾತ್ರ ಮಾಂ ಈಕ್ಷಸೆ. ಉಪಾತ್ತ ರಜ, ರಜೋಗುಣವನ್ನು ನೀನು ತೆಗೆದುಕೊಂಡು ನನ್ನನ್ನು ನೋಡ್ತಾ ಇದ್ದಿ, ಅದರಿಂದಾಗಿ ಜಗತ್ತು ಬೆಳೆಯುತ್ತೆ. ಇದು ಇರುವಂತಹ ಮಾತು. ಇದಕ್ಕೆ ಏನರ್ಥ ಹೇಳಬಹುದು? ದೇವರು ರಜೋಗುಣವನ್ನು ತೆಗೆದುಕೊಳ್ತಾನೆ ಅಂದರೆ ಏನು? ರಜೋಗುಣವನ್ನು ತೆಗೆದುಕೊಳ್ಳೋದು ಹೇಗೆ? ನಾವು ಮಾತ್ರೆ ತೆಗೆದುಕೊಂಡ ಹಾಗ ರಜೋಗುಣವನ್ನು ಮಾತ್ರ ತೆಗೆದುಕೊಂಡ ಹಾಗೆ ತಕ್ಕೊಂಡ್ರೆ ಇಡೀ ದೇಹದ ಒಳಗಡೆ ಅದು ಆ್ಯಂಟಿಬಾಡಿ. ರಜೋಗುಣವೂ ಕೂಡ ಮಾತ್ರೆಯ ತರಹ ಅಂತಾದರೆ ಒಂದು ಸಣ್ಣ ಮಾತ್ರೆ ಇಡೀ ದೇಹದಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಆ ರೀತಿ ದೇವರು ರಜೋಗುಣವನ್ನು ಸ್ವೀಕಾರ ಮಾಡೋದಾ ಹೇಗೆ ಅಂತ ಹೇಳಿ ನಮಗೆ ಬರುವ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಇದು ಹೀಗಲ್ಲ, ಇದನ್ನು ನಾನು ಬಿಡಿಸಬೇಕು ಅಂತಂದರು. ಏನು ನೋಡೋಣ. ತಸ್ಯಾಮೇವ ರಜಸ ಉದ್ರೇಚನಾಂ ಉಪಾತ್ತ ರಜಃ ಅತಿಮಾತ್ರತ್ವಂ. ದೇವರು
ರಜೋಗುಣವನ್ನು ತೆಗೆದುಕೊಳ್ಳೋದು ಅಂದರೆ ದೇವರ ದೇಹದಲ್ಲಿ ಪರಿಣಾಮ ಆಗೋದು ಅಂತ ಅರ್ಥ ಅಲ್ಲ. ಮತ್ತೆ ಪ್ರಕೃತಿಯಲ್ಲಿ ರಜೋಗುಣದ ಉದ್ರೇಕ ಆಗೋದು ಅಂತ ಅರ್ಥ ಅಷ್ಟೇ. ಅದು ರಿಫ್ಲೆಕ್ಷನ್ ಅಂತ ಹೇಳಿ ನಾನು ಹೇಳ್ತಾ ಇರ್ತೇನೆ. ಅದು ಲಿಂಗ್ವಿಸ್ಟಿಕಲಿ ಇಟ್ಸ್ ಸೆಡ್ ಆಸ್ ರಿಫ್ಲೆಕ್ಷನ್ ಥಿಯರಿ. ಹೇಗೆ ಚನ್ನಪಟ್ಟಣ ಬರ್ತಾ ಇದೆ, ಏನು ಚನ್ನಪಟ್ಟಣ ಬರೋದು, ಬೆಂಗಳೂರು ಬರ್ತಾ ಇದೆ, ಏನು ಬೆಂಗಳೂರು ಬರೋದು, ನಾವು ಹೋಗ್ತಾ ಇರೋದಲ್ವಾ, ದಟ್ಸ್ ಕಾಲ್ಡ್ ರಿಫ್ಲೆಕ್ಷನ್. ನಮ್ಮ ಕ್ರಿಯೆಯನ್ನು ಜಡವಸ್ತುವಿನಲ್ಲಿ ಆರೋಪ ಮಾಡೋದೇನಿದೆ ಅದು ರಿಫ್ಲೆಕ್ಷನ್ ಥಿಯರಿ. ಈ ರೀತಿ ಒಂದು ಪ್ರಯೋಗ ಇದೆ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ ಹಾಗಂತ. ಯಾವುದು ಅಂತಂದರೆ ಇಂದಿರಾಪತಿ ಇವರ ಮುಂದೆ ಕುಣಿವನು. ವಸ್ತುತಃ ಇವರು ದೇವರ ಮುಂದೆ ಕುಣಿಯೋದನ್ನು, ದೇವರು ಇವ್ರ ಮುಂದೆ ಕುಣಿತಾನೆ ಅಂತನ್ನೋದನ್ನು ಹೇಳೋದು ಅಂತ ದಾಸ ಸಾಹಿತ್ಯದ ಆಳಕ್ಕೆ ಹೊಕ್ಕವರ ಅಭಿಪ್ರಾಯ. ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂತ ಹೇಳಿದರೆ ಇವರು ದೇವರ ಮುಂದೆ ಕುಣಿತಾರೆ ಅಂತ ಅರ್ಥ. ವಿಜಯದಾಸರು ದೇವರ ಮುಂದೆ ಕುಣಿತಾರೆ ಅಂತ ಅದನ್ನು ಹೀಗೆ ಹೇಳೋದು. ಆ ರೀತಿ ಇಲ್ಲಿಯೂ ಕೂಡ ದೇವರು ಸಮಗ್ರ ಪ್ರಾಣಿ ಪ್ರಪಂಚದಲ್ಲಿ ಮತ್ತು ಜಡ ಪದಾರ್ಥಗಳಲ್ಲಿ ಒಂದು ಸೃಷ್ಟಿಗೆ ಅನುಕೂಲತೆಯನ್ನು ಕಲ್ಪಿಸ್ತಾನಲ್ಲ, ಅದನ್ನು ಉಪಾತ್ತ ರಜಃ ಅಂತ ಕರೀತಾರೆ. ದೇವರಿಗೆ ಅದರಿಂದ ಯಾವ ಪರಿಣಾಮವೂ ಆಗೋಲ್ಲ, ದೇವರಿಗೆ ರಜೋಗುಣದ ಪರಿಣಾಮ ಇಲ್ಲ. ಆದ್ದರಿಂದಲೇ ಅವನು ಸೃಷ್ಟಿ ಏನು ಮಾಡ್ತಾನೆ ಅದನ್ನು ಪ್ರಳಯ ಮಾಡಬಹುದು. ನಾವು ಹುಟ್ಟಿಸಿದ ಮಕ್ಕಳನ್ನು ಕತ್ತಿಚ್ಚಿಕ್ಕಿ ಕೊಲ್ಲಿಕ್ಕಾಗಲ್ಲ, ಏ ಹುಟ್ಟಿಸಿದ್ದೀನಿ ನಾನು, ನನಗೆ ಅಧಿಕಾರ ಇದೆ ಅಂತ ಹೇಳಿ ಮಕ್ಕಳನ್ನು ಕೊಂದರೆ ತಪ್ಪು, ಬಾಲಹತ್ಯಾ ದೋಷ, ಭ್ರೂಣ ಹತ್ಯಾ ದೋಷ. ಯಾಕೆ? ನಾವು ರಜೋಗುಣವನ್ನು ಮೀರಿಲ್ಲ ಆದ್ದರಿಂದ. ಹಾಗಾದರೆ ಇಲ್ಲಿ ಉಪಾತ್ತ ರಜಃ ಅತಿಮಾತ್ರಂ ಅಂತ ಹೇಳಿದ್ದಾರಲ್ಲ, ಉಪಾತ್ತ ರಜಃ ಅಂತಂದರೆ ಲಕ್ಷ್ಮೀದೇವಿಯ ಅಭಿಮಾನಕ್ಕೆ ಒಳಗಾದ ಜಡ ಪ್ರಕೃತಿಯಲ್ಲಿ ರಜೋಗುಣವನ್ನು ಉದ್ರೇಕ ಮಾಡುವ ಮೂಲಕ ಆ ಪ್ರಾಯಕ್ಕೆ ಬಂದ ಹೆಣ್ಣಿನ ಗಂಡಿನ ಮನಸ್ಸಿನಲ್ಲಿ ರಜೋಗುಣದ ಉದ್ರೇಕ ಏನಿದೆ ಅದನ್ನು ದೇವರು ರಜೋಗುಣವನ್ನು ತೆಗೆದುಕೊಂಡದ್ದು ಅಂತ ಹೇಳ್ತಾರೆ ವಿನಃ ಅವರಿಗೆ ರಜೋಗುಣ ಇದೆ, ದೇವರು ರಜೋಗುಣವನ್ನು ತೆಗೆದುಕೊಂಡ ಅಂತ ಅಲ್ಲ. ಇದು ಇರುವ ತತ್ವ. ಅದನ್ನು ಒಂದು ಚಾಕ್ರಾಯಣ ಶ್ರುತಿ ಅಂತ ಒಂದು ನಾವು ಹೆಸರು ಕೂಡ ಕೇಳಿರೋಲ್ಲ. ಆ ಚಾಕ್ರಾಯಣ ಶ್ರುತಿಯಿಂದ ಆಚಾರ್ಯರು ಉಲ್ಲೇಖಿಸ್ತಾರೆ, ಅಥ ತ್ರಿಗುಣಾಹ್ಯೇವ ಪ್ರಕೃತಿ ಅಗುಣ ವಾವ ವಿಷ್ಣು. ಜಡ ಪ್ರಕೃತಿಗೆ ಮೂರು ಗುಣ ಉಂಟು. ಲಕ್ಷ್ಮೀದೇವಿಯ ಸ್ವಯಂ ಅಗುಣಳು, ಲಕ್ಷ್ಮೀದೇವಿಗೂ ಸತ್ವಗುಣ ರಜೋಗುಣ ತಮೋಗುಣ ಅವಳ ಸ್ವರೂಪವನ್ನು ಅಲುಗಾಡಿಸೋದಿಲ್ಲ. ಸ್ವರೂಪವನ್ನು ಅವಳು ಗುಣಸ್ತ್ರಯಗಳನ್ನು ನಿಯಂತ್ರಣ ಮಾಡ್ತಾಳೆ ವಿನಃ ಅವಳೇ ಗುಣವನ್ನು ಹೊಂದಿಲ್ಲ. ಅದು ಜಡ ಪ್ರಕೃತಿಯಲ್ಲಿ ಇರತಕ್ಕಂಥದ್ದು. ಅದಕ್ಕೆ ತ್ರಿಗುಣ ಹಿಯೇವ ಪ್ರಕೃತಿ ಎಂದು, ಪ್ರಕೃತಿಗೆ ಸತ್ವಗುಣ ರಜೋಗುಣ ತಮೋಗುಣಗಳೆಂಬ ಮೂರು ಗುಣಗಳಿವೆ. ಇನ್ನು ಅಗುಣೋ ವಾವ ವಿಷ್ಣು ಅಂದರು. ದೇವರಿಗೆ ಗುಣವೇ ಇಲ್ಲ, ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳಿಲ್ಲ. ಈ ಹಿನ್ನೆಲೆಯಲ್ಲಿ ದೇವರನ್ನು ನಿರ್ಗುಣ ಅಂತ ಕರೆದದ್ದು. ಆದರೆ ಜನರಿಗೆ ಆದ ಅರ್ಥವೇ ಬೇರೆ. ಜ್ಞಾನ ಆನಂದ ಮೊದಲಾದ ಗುಣಗಳೂ ಇಲ್ಲ ಅಂತ ಅರ್ಥ ಮಾಡಿಬಿಟ್ರು. ದೇವರಿಗೆ ಜ್ಞಾನ ಆನಂದ ಮೊದಲಾದ ಗುಣಗಳಿದೆ ಹೋದರೆ ನಾವ್ಯಾಕೆ ಅವನನ್ನು ಉಪಾಸನೆ ಮಾಡಬೇಕು? ನಮಗದು ಬರಲಿ ಅಂತಲ್ವೋ ಉಪಾಸನೆ ಮಾಡಬೇಕು? ನಮ್ಮ ಗುರುಗಳನ್ನು ನಾವು ಹೇಗೆ ಉಪಸತ್ತಿ ಮಾಡ್ತೇವೆ? ಅದರಿಂದಾಗಿ ನಮ್ಮಲ್ಲಿ ಗುರುಗಳ ಗುಣದ ಒಂದು ಸ್ವಲ್ಪ ಭಾಗ ಬರುತ್ತೆ ಅವರಲ್ಲಿ. ಓಹ್, ಅದ್ಭುತವಾದ ಉಪಸ್ಥಿತಿ, ನೆನಪಿನ ಶಕ್ತಿ, ಇವುಗಳೆಲ್ಲ ಅವರಲ್ಲಿ ಇದೆ ಅಂತ ನಾವು ಚಿಂತನೆ ಮಾಡಿದಾಗ ನಮ್ಮಲ್ಲಿಯೂ ಒಂದು ಸ್ವಲ್ಪ ಆ ಗುಣ ಬರುತ್ತೆ. ಗುರುಗಳನ್ನು ಉಪಾಸನೆ ಮಾಡಬೇಕಾದದ್ದು ಹಾಗೆ ಉಪಸ್ಥಿತಿ, ಅವರಿಗೆ ಮನಸ್ಸಿನ ಪ್ರಸನ್ನತೆ, ಮತ್ತು ವಿವಿಧ ಪರಿಸ್ಥಿತಿಗಳಲ್ಲಿ ಪ್ರತಿಕೂಲ ಆಗದೇ ಇರೋದು ಇತ್ಯಾದಿಗಳನ್ನು, ಶಾಂತತೆ, ಇವುಗಳನ್ನೆಲ್ಲ ಇಟ್ಟುಕೊಂಡು
ಅವರನ್ನು ಉಪಾಸನೆ ಮಾಡಬೇಕು ಗುರುಗಳನ್ನು, ಇಲ್ಲಾಂದರೆ ಅವ್ರನ್ನ ಯಾಕೆ ಉಪಾಸನೆ ಮಾಡಬೇಕು? ಹೀಗಿರಬೇಕಾದ್ರೆ ಇನ್ನೂ ದೇವರನ್ನು ಉಪಾಸನೆ ಮಾಡಬೇಕಾದ್ರೆ ಯಾಕೆ ಮಾಡಬೇಕು ನಾವು? ಈ ಹಿನ್ನೆಲೆಯಲ್ಲಿ ಅಗುಣ ಅಂದರೆ ದೇವರು ಸತ್ವಗುಣ ರಜೋಗುಣ ತಮೋಗುಣಗಳಿಲ್ಲದವ ಅಂತ ಅರ್ಥ. ಸ ಯದಾ ಹ್ಯರಜ ರಜೋಸ್ಯ ಉದ್ವರ್ಧಯತಿ ಏಷಾವಾವ ಸೃಷ್ಟಿ. ದೇವರಿಗೆ ರಜೋಗುಣ ಇರೋಲ್ಲ, ಆದರೆ ಉಳಿದ ಎಲ್ಲರಿಗೂ ಕೂಡ ಸೃಷ್ಟಿ ಮಾಡುವ ಬಯಕೆಯನ್ನು ಕೊಡ್ತಾನೆ. ದೇವರು ಸೃಷ್ಟಿ ಮಾಡಬೇಕಾದ್ರೆ ಸೃಷ್ಟಿ ಮಾಡಬೇಕು ಅನ್ನುವ ಬಯಕೆ ಅದು ಭೌತಿಕವಾಗಿ ಇರಲ್ಲ, ಅದು ಅಭೌತಿಕವಾದ ಇಚ್ಛೆ. ದೇವರ ಇಚ್ಛೆಯೂ ಕೂಡ ಅಭೌತಿಕ. ಅದು ಹೇಗೆ? ಮೂರು ತರಹದ ಜೀವರು ಅವರವರ ಗತಿಯನ್ನು ಪಡೆಯಲಿ ಅನ್ನುವ ಅವನ ಬಯಕೆ ಏನಿದೆ ಅದು ಕರುಣೆಯಿಂದ ಮಿಶ್ರಿತವಾದದ್ದು. ಆ ಬಯಕೆ, ಆ ಸಂಕಲ್ಪ ಕರುಣೆಯಿಂದ ಮಿಶ್ರಿತವಾದದ್ದು. ಅದು ನನ್ನ ಒಂದು ಅಸ್ತಿತ್ವ ಇಲ್ಲಿ ಇರಲಿ ಅನ್ನೋದಲ್ಲ. ನಾವು ಒಂದನ್ನು ಕಾಮಿಸೋದು ಅಂದರೆ ಏನು? ಹುಡುಗಿ ಹುಡುಗನನ್ನು ನೋಡಿದಾಗ, ಹುಡುಗ ಹುಡುಗಿಯನ್ನು ನೋಡಿದಾಗ ಅಲ್ಲಿ ಇರತಕ್ಕಂಥದ್ದು ನನ್ನ ಪ್ರತಿಕೃತಿಯ ಸೃಷ್ಟಿಯ ಬಯಕೆ. ಅದನ್ನು ನಾವು ಕಾಮ ಅಂತ ಕರಿತೇವೆ. ನಮಗೆ ಅದು ಕೇವಲ ದೈಹಿಕವಾದ ಲೆವೆಲಲ್ಲಿರುತ್ತೆ ಅಂತ, ಅದರ ಆಚೆಗೆ ಮಾನಸಿಕವಾಗಿಯೂ ಅದು ಮುಂದುವರೆದಿರುತ್ತೆ. ಅದರ ಆಚೆ ಮಾನಸಿಕವಾಗಿ ನಮಗೆ ಅದು ಕಾಣೋದು ದೇಹದ ಲೆವೆಲಲ್ಲಿ ಮಾತ್ರ. ಅದು ಇರೋದು ನಿಜವಾಗಿಯೂ ಯಾರಿಗೆ ಸಾವು ಇರೋದಿಲ್ಲ ಅವರಿಗೆ ಕಾಮ ಬೇಡ, ಯಾರಿಗೆ ಸಾವು ಇರುತ್ತೆ ಅವರಿಗೆ ಕಾಮ ಅನ್ನೋದು ಕಾಡುತ್ತೆ. ಈ ತರಹದ ಪ್ರತಿಕೃತಿಯನ್ನು ನಾನು ಸೃಷ್ಟಿ ಮಾಡಬೇಕು, ನಾನು ಸಾಯುವ ಮೊದಲು ನಾನು ಜನರ ನೆನಪಲ್ಲಿ ಉಳಿಲಿಕ್ಕೆ ಈ ತರಹದ್ದೊಂದು ಇರಬೇಕು ಅಂತ. ಆ ಪ್ರತಿಕೃತಿಯ ಸೃಷ್ಟಿ ಏನಿರುತ್ತೆ ಅದು ಕಾಮ ಅಂತ ಆಗುತ್ತೆ. ದೇವರಿಗೆ ಸಾವು ಇಲ್ಲ. ಆ ಸಾವು ಇಲ್ಲದೇ ಇರೋದರಿಂದಾಗಿ ದೇವರೇನು ಮಾಡ್ತಾನೆ, ನನ್ನಂತೆ ಒಂದು ಜಗತ್ತನ್ನು ನಿರ್ಮಾಣ ಮಾಡಬೇಕು ಅನ್ನುವ ಬಯಕೆಯೇ ಇರೋಲ್ಲ. ಅದರಿಂದಾಗಿ ಏನರ್ಥ ಅದಕ್ಕೆ? ಈ ಹಿನ್ನೆಲೆಯಲ್ಲಿ ಏನು ಹೇಳಬೇಕು? ಅರಜಾಹ ರಜ ಉದ್ರೇಚಯತಿ. ಅವನಿಗೆ ರಜೋಗುಣ ಇರೋಲ್ಲ, ಆದರೆ ರಜೋಗುಣವನ್ನು ಉತ್ಪಾದನೆ ಮಾಡ್ತಾನೆ. ತನಗೆ ಬಯಕೆ ಇಲ್ಲದೆ ಬೇರೊಬ್ಬರ ಬಯಕೆಯನ್ನು ಹತ್ತಿಸ್ತಾನೆ. ಇದು ದೇವರ ಅತ್ಯದ್ಭುತವಾದ ಲೀಲೆ. ಅದು ನಮಗೆ ಅರ್ಥನೇ ಮಾಡ್ಕೊಳ್ಳಿಕ್ಕಾಗಲ್ಲ. ಅವನಿಗೆ ಬಯಕೆ ಇರೋಲ್ಲ. ಇವಾಗ ಏನಾಗುತ್ತೆ, ನಮ್ಮ ನಮಗೆ ಬಯಕೆ ಇರುತ್ತೆ, ಶಾಸ್ತ್ರವನ್ನು ಓದುವ ಬಯಕೆ ನಮಗಿರುತ್ತೆ. ನಮ್ಮಿಂದ ಇನ್ಫ್ಲೂಯೆನ್ಸ್ ಆಗಿ ಬೇರೆಯವರು ಶಾಸ್ತ್ರವನ್ನು ಓದಲಿಕ್ಕೆ ಬಯಸ್ತಾರೆ. ಇದು ನಮ್ಮ ಬಯಕೆಯಿಂದ ಇನ್ನೊಬ್ಬರ ಬಯಕೆಗೆ ಪ್ರಚೋದನೆ. ದೇವರಿಗೆ ಹಾಗಿರಲ್ಲ, ದೇವರಿಗೆ ಹಾಗಿರಲ್ಲ. ಆ ಹಿನ್ನೆಲೆಯಿಂದ ದೇವರಿಗೆ ರಜೋಗುಣ ಇಲ್ಲ, ಆದರೆ ಆ ರಜೋಗುಣದ ಉದ್ರೇಚನೆ ಅಂತನ್ನೋದಿದೆ. ಇಷ್ಟು ಅರ್ಥ ಇದೆ ಅವಳಿಗೆ. ಉಪಾತ್ತ ರಜ ಮಾಂ ಈಕ್ಷತೆ ಅಂತ. ಈ ಹಿನ್ನೆಲೆಯಿಂದ ಅವರು ಹೇಳೋದು ವೃದ್ಧಯೇ ಅಸ್ಯ ವೃದ್ಧಯೇ. ಈ ಪ್ರಪಂಚದ ಬೆಳವಣಿಗೆಗಾಗಿ ಉಪಾತ್ತ ರಜ ರಜೋಗುಣವನ್ನು ನೀನು ಸ್ವೀಕಾರ ಮಾಡಿದ್ದಿ, ರಜೋಗುಣವನ್ನು ನೀನು ಸ್ವೀಕಾರ ಮಾಡಿದ್ದಿ ಅಂತ ಹೇಳಿ ಹೇಗಿದೆ? ಏನು ತೊಂದರೆ ಇಲ್ವಾ? ಸ್ವಲ್ಪ 58ಕ್ಕೆ ಬಂತು. ನಿಮಗೆ ಏನು ತೊಂದರೆ ಇಲ್ವಲ್ಲ?
ಉಲ್ಟಾ ಆಗಿದೆ, ಬೇರೆ ಬೇರೆ ಸೆಟ್ಟಿಂಗ್ ಬೇರೆ ಆಗಿದೆ, ಅವರೆಲ್ಲ ಕಾಣ್ತಾ ಇದ್ದಾರೆ ಅಲ್ಲ, ಕ್ಯಾಮ್ರಾ ಇದೆ ಅಲ್ಲೇ. ತಥಾಚ ಉಪಾತ್ತ ರಜಃ ಅಸ್ಯ ವೃದ್ಧಯೇ, ಈ ಪ್ರಪಂಚದ ಬೆಳವಣಿಗೆಗಾಗಿ ರಜೋಗುಣವನ್ನು ಬೇರೆಯವರಲ್ಲಿ ಉದ್ರೇಕಗೊಳಿಸಿದ ಆ ದೇವರ ಲೀಲೆಯೇ ವಿಚಿತ್ರ. ಅವನಿಗೆ ರಜೋಗುಣ ಇಲ್ಲ, ಆದರೆ ಆ ತರಹದ ರಜೋಗುಣವನ್ನು ಬೇರೆಯವರಲ್ಲಿ ತಂದಿಟ್ಟ. ಅವನಿಗೆ ಸತ್ವಗುಣವೂ ಇಲ್ಲ, ಸಾತ್ವಿಕರ ಮೇಲೆ ಅವನಿಗೆ ಅನುಗ್ರಹವೇ ವಿನಃ ದೇವರ ಸ್ವರೂಪ ಸಾತ್ವಿಕವೂ ಅಲ್ಲ. ಸಾತ್ವಿಕವೂ ಅಲ್ಲದ, ರಾಜಸವೂ ಅಲ್ಲದ, ತಾಮಸವೂ ಅಲ್ಲದ, ಅದಕ್ಕೆ ಪರಮ ಆತ್ಮ ಅಂತ ಹೇಳಿದ್ದು. ಅವನು ಆತ್ಮರಲ್ಲಿಯೇ ಪರಮ ಅಂತ, ಉತ್ತಮಾತ್ಮ ಅಲ್ಲ. ಪರಮ ಅಂದರು ಉತ್ತಮ ಅಂದರು ಈ ಹಿನ್ನೆಲೆಯಲ್ಲಿ ಪರ್ಯಾಯ ಅಲ್ಲ, ಅದು ಪರ್ಯಾಯ ಪದವೇ ಅಲ್ಲ ಅದು. ಅದರಿಂದಾಗಿ ಪರಮ ಆತ್ಮ ಅಂದರೆ ಸ್ವರೂಪದಲ್ಲಿಯೂ ಸತ್ವಗುಣ ರಜೋಗುಣ ತಮೋಗುಣಗಳಿಲ್ಲದವ. ಲಕ್ಷ್ಮೀದೇವಿಯನ್ನು ಜೀವಕೋಟಿಯಲ್ಲಿ ಪ್ರವೇಶ ಮಾಡ್ತಾರೆ, ಜೀವಭೂತಾಂ ಮಹಾಬಾಹೋ ಅಂತ ಗೀತೆಯಲ್ಲಿ. ಅದರಿಂದಾಗಿ ದೇವರ ಸ್ವರೂಪವೇ ಬಹಳ ವಿಚಿತ್ರ. ಈ ಹಿನ್ನೆಲೆಯಲ್ಲಿ ಹೇಳಿದ್ದು ಅಸ್ಯ ವೃದ್ಧಯೇ ಉಪಾತ್ತ ರಜಃ ಅಂತ. ಇನ್ನು ದೇವರಿಗೆ ತಮೋಗುಣ ಅಂತೂ ಇಲ್ಲವೇ ಇಲ್ಲ, ಆದರೆ ದೈತ್ಯರಲ್ಲಿ ತಮೋಗುಣವನ್ನು ಉದ್ವರ್ಧಯತಿ. ಆ ಸಿಟ್ಟು ಆ ದ್ವೇಷ ಉಕ್ಕುಕ್ಕಿ ಬೆಳೆಯುವಂತೆ ಮಾಡ್ತಾನೆ. ಅತ್ರೈಷ ಶ್ಲೋಕೋ ಭವತಿ, ಇದನ್ನೆಲ್ಲವನ್ನು ಕಂಡೆನ್ಸ್ ಮಾಡಿ ಇಲ್ಲಿ ತನಕ ಹೇಳಿದ್ದನ್ನು ಕಂಡೆನ್ಸ್ಡ್ ಆಗಿ ಹೇಳ್ತಾ ಇದ್ದಾರೆ, ಸಾರಭೂತವಾಗಿ ಹೇಳ್ತಾ ಇದ್ದಾರೆ. ನಿರ್ಗುಣಸ್ಯ ಗುಣಾದಾನಂ ಪ್ರಕೃತಿಯರ್ ಗುಣವರ್ಧನಂ, ದೇವರಿಗೆ ಗುಣ ಇಲ್ಲ, ಅವನು ಗುಣವನ್ನು ಸ್ವೀಕಾರ ಮಾಡ್ತಾನೆ ಅಂತಂದರೆ ಪ್ರಕೃತಿಯಲ್ಲಿರುವ ಗುಣವನ್ನು ಬೆಳೆಸುತ್ತಾನೆ ಅಂತ ಅರ್ಥ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಸಂಸ್ಕೃತದಲ್ಲಿಯೂ ಕೂಡ ಆ ರಿಫ್ಲೆಕ್ಷನ್ ಥಿಯರಿ ಇದೆ, ಪಾಟಲಿಪುತ್ರಾಹ ಆಗತಾಹ ಅಂತ. ಇಂಗ್ಲೀಷಿನಲ್ಲಿ ಇಲ್ಲ, ನಮ್ಮ ಊರು ಬಂತು ಅಂತ ಕನ್ನಡದಲ್ಲಿ ನಾವ್ಯಾಕೆ ಪ್ರಯೋಗ ಮಾಡ್ತೇವೆ? ರಿಫ್ಲೆಕ್ಷನ್ ಥಿಯರಿ ಸಂಸ್ಕೃತದಲ್ಲಿ ಇರೋದರಿಂದಾಗಿ ಊರಿನ ಕ್ರಿಯೆಯನ್ನು, ನಮ್ಮ ಕ್ರಿಯೆಯನ್ನು ಊರಿನಲ್ಲಿ ನಾವು ಹತ್ರ ಹೋಗ್ತಾ ಇದ್ದೇವೆ ಅನ್ನೋದನ್ನು ಊರಿಗೆ ಜಡ ಪದಾರ್ಥಕ್ಕೆ ಆರೋಪ ಮಾಡೋದು. ಇನ್ನೇನು ಬೆಂಗಳೂರು ಬಂತು ಇತ್ಯಾದಿವತ್ತು, ಇನ್ನೇನು ಸ್ಟೇಷನ್ ಬಂತು, ಸ್ಟೇಷನ್ನಲ್ಲ ಬರೋದು, ನಾವು ಹೋಗೋದು. ಆ ರಿಫ್ಲೆಕ್ಷನ್ ಥಿಯರಿ ಏನಿದೆ ಸಂಸ್ಕೃತದಲ್ಲಿ ಮೂಲಭೂತವಾಗಿ ಇದೆ. ಅದನ್ನು ಮಹಾಭಾಷ್ಯಕಾರರು ಹೇಳ್ತಾರೆ, ಪಾಟಲಿಪುತ್ರಾಹ ಆಗತಾಹ ಅಂತ. ಪಾಟಲಿಪುತ್ರ ಬಂತು ಅಂತ ಜನರ ಪ್ರಯೋಗ ಆಗಲೇ ಇತ್ತು, ಹಾಗೆ ನೀವು ಇಂಗ್ಲೀಷಿನಲ್ಲಿ ಪ್ರಯೋಗ ಮಾಡಲಿಕ್ಕಾಗಲ್ಲ. ವಿ ಆರ್ ರೀಚಿಂಗ್ ಬೆಂಗಳೂರು ಅಂತ ಹೇಳಬೇಕೇ ವಿನಃ ನಾವು ಬೆಂಗಳೂರನ್ನು ನಾವು ಸೇರ್ತಾ ಇದ್ದೇವೆ ಅಂತ ಹೇಳಬೇಕೇ ವಿನಃ ಬೆಂಗಳೂರು ಇಸ್ ಕಮಿಂಗ್ ಅಂತ ಅನ್ನಬಾರದು. ಅದು ಇಂಗ್ಲೀಷ್ ಬರೆದವರ ಪ್ರಯೋಗ. ಆ ಥರ ಬಿಡಿ, ಇಂಡಿಯನೈಸ್ಡ್ ಇಂಗ್ಲೀಷು ತೀರಾ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಅವರು, ಕಾರ್ಪೊರೇಟ್ ಲೆವೆಲಲ್ಲಿ ಇರ್ತಾರೆ ಅಂತ ಹೇಳೋದು ಅವರು. ಮಾರ್ನಿಂಗ್ ಅಂತಾರೆ ನಮ್ಮ ಬೆಳಗ್ಗೆಯನ್ನು, ಮಾರ್ನಿಂಗ್ ಅಂತ. ಅವ್ರಿಗೆ ಇಂಗ್ಲೀಷೂ ಬರಲ್ಲ, ಇತ್ತ ಕನ್ನಡವೂ ಬರಲ್ಲ, ಅಂತಹ ಪ್ರಾಣಿಗಳೇ ಜಾಸ್ತಿ ಇರೋದಿಲ್ಲಿ. ಕನ್ನಡ ಮಾತಾಡಲಿಕ್ಕೆ ಸಂಕೋಚ, ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಪ್ರಭುತ್ವ ಇರಲ್ಲ. ಈ ಹಿನ್ನೆಲೆಯಲ್ಲಿ ಭಾಷೆ ಉಪಾತ್ತರಜಃ ಅಂತನ್ನುವ ವೇದವ್ಯಾಸರ ಭಾಷೆಯನ್ನು ನಾವು ಆ ಸ್ಪಿರಿಟ್ನಲ್ಲಿ ತೆಗೆದುಕೊಳ್ಬೇಕು. ನಿರ್ಗುಣಸ್ಯ ಗುಣಾದಾನಂ ಪ್ರಕೃತೇರ್ ಗುಣವರ್ಧನಂ, ನಿರ್ಗುಣನಾದ ಪರಮಾತ್ಮನ ಗುಣಸ್ವೀಕಾರ ಅಂದರೆ ಪ್ರಕೃತಿಯಲ್ಲಿ ಆ ಗುಣವನ್ನು ಹೆಚ್ಚು ಮಾಡುವುದು ಅಂತ ಅರ್ಥ.
ನ ಕದಾಚಿತ್ ಗುಣೈರೇಶ ಸ್ಪೃಶ್ಯತೆ ಪರಮೋಹಿ ಸಹ. ಪರಮ ಆತ್ಮ ಯಾಕೆ ಅಂತಂದರೆ ಸಾತ್ವಿಕ ರಾಜಸ ತಾಮಸವಲ್ಲದ ಸ್ವರೂಪ ಆಗಿರೋದ್ರಿಂದ, ಇಲ್ಲ ಅಂದರೆ ಉತ್ತಮಾತ್ಮ ಅನ್ಬೋದಿತ್ತು ದೇವರನ್ನು. ಯಾಕೆ ಅನ್ನೋಲ್ಲ, ಪರಮ ಅನ್ನೋದಕ್ಕೆ ಸಾತ್ವಿಕ ರಾಜಸ ತಾಮಸ ಇವುಗಳನ್ನು ಮೀರಿ ನಿಂತ ಜೀವಸ್ವರೂಪ ಅನ್ನುವ ಅರ್ಥದಲ್ಲಿ. ನಮಗಲ್ಲಿ ತನಕ ಆಚಾರ್ಯರು ಹೇಳೋ ತನಕ ಪರಮಾತ್ಮ ಅನ್ನೋದಕ್ಕೆ ಅರ್ಥ ಗೊತ್ತಿರಲಿಲ್ಲ, ಆಚಾರ್ಯರು ಹೇಳಿದ ಮೇಲೆ ಗೊತ್ತಾಯಿತು. ಆದರೆ ವ್ಯಾಪಕವಾಗಿ ಬಳಕೆಯಲ್ಲಿರುವ ಪದ ಇದು ಪರಮಾತ್ಮ ಅಂತ ಹೇಳಿದರೆ. ಈ ರೀತಿ ಅವಳು ಹೇಳುತ್ತಾಳೆ, ನನ್ನನ್ನು ನೋಡುತ್ತೀಯ ನೀನು ರಜೋಗುಣವನ್ನು ತೆಗೆದುಕೊಂಡು, ನಾನು ಈ ಪ್ರಪಂಚದ ಸೃಷ್ಟಿಗೆ ಕಾರಣಳಾಗ್ತೇನೆ. ಅದರ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಾತು ಇದೆ. ಇದನ್ನು ಆಚಾರ್ಯರು ಅವರ ಶ್ರೀಸ್ತುತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತಿ ಅಂತ. ಅದರಿಂದಾಗಿ ಪ್ರಕೃತಿಯ ಮೂಲಕ ದೇವರು ಮಾಡಿಸ್ತಾನೆ. ನಾನೇ ಪ್ರಕೃತಿ ಅಂತ ರುಕ್ಮಿಣಿ ಹೇಳ್ಕೊಳ್ಳೋದು, ನಾನೇ ಪ್ರಕೃತಿ, ನನ್ನನ್ನು ನೀನು ನೋಡುತ್ತೀಯ, ಮಾಂ ಈಕ್ಷಸೆ, ನನ್ನನ್ನು ನೋಡುತ್ತೀಯ. ಅದನ್ನು ಆಚಾರ್ಯರು ನಿರೂಪಣೆ ಮಾಡಿದ್ರು. ಯಾರ ಕುಡಿಹುಬ್ಬ ಕುಣಿತದಿಂದ ಈ ಜಗತ್ತಿನ ಎಲ್ಲವೂ ನಡೆಯುತ್ತದೋ ಅಂತಹವಳನ್ನು ತನ್ನ ಮೆಲುನೋಟದಿಂದ ಕಾಪಿಡುವ ಹರಿಗೆ ನಮನಂ ಅಂತ ಹಿರಿಯರು ಅನುವಾದ ಮಾಡಿದ್ದಾರೆ. ಲಕ್ಷ್ಮೀದೇವಿಯನ್ನು ನೋಡ್ತಾನೆ, ಲಕ್ಷ್ಮೀದೇವಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾಳೆ. ಅದು ರುಕ್ಮಿಣಿ ಹೇಳುವ ಮಾತು, ಮಾಂ ಈಕ್ಷಸೇ ಅಂತ. ತದುಹಿನಃ ಪರಮಾನುಕಂಪ, ಪರಮಾ ಅನುಕಂಪ, ನನ್ನಲ್ಲಿ ಇರುವ ಅನುಕಂಪೆ. ಅಯ್ಯೋ ರಾಮ, ದೇವರು ಅನುಕಂಪೆಯನ್ನು ನಿನ್ನಲ್ಲಿ ತೋರೋದ? ಹೌದು, ಅದು ಪರಮ ಕಾಮ ಇದೆ ಅದರಲ್ಲಿ. ಅನುಕಂಪೆಗೆ ಈಡಾದ ಹೆಣ್ಣಿನಲ್ಲಿ ಕಾಮ ಬರೋಲ್ಲ, ಮಗಳಲ್ಲಿ ಕಾಮ ಬರೋಲ್ಲ. ಯಾಕೆಂದರೆ ಅನುಕಂಪೆ ಇರುತ್ತೆ, ತಂಗಿಯಲ್ಲಿ ಅನುಕಂಪೆ ಇರುತ್ತೆ ಅಲ್ವಾ, ಅಮ್ಮನಲ್ಲಿ ಭಕ್ತಿ ಇರುತ್ತೆ. ಅವಳು ವಯಸ್ಸಾದ ಮೇಲೆ ಅವಳಲ್ಲಿ ಅನುಕಂಪೆ ಮೂಡುತ್ತೆ, ಅಯ್ಯೋ ಪಾಪ ವಯಸ್ಸಾದ ಮೇಲೆ ಇಷ್ಟೆಲ್ಲ ಕಷ್ಟಪಡ್ತಾಳೆ ಅಂತ. ಆ ಅನುಕಂಪ ಅವಾಗ ಪರಮ ಆಗೋಲ್ಲ. ಆದರೆ ದೇವರು ಲಕ್ಷ್ಮೀದೇವಿಯಲ್ಲಿ ಹೊಂದಿರುವ ಅನುಕಂಪ ಪರಮ, ಅದು ಡಿಫ್ರೆಂಟ್. ಅದರಿಂದಾಗಿ ಅದು ಸತ್ವಗುಣ ರಜೋಗುಣ ತಮೋಗುಣಗಳಿಲ್ಲ, ಆದ್ದರಿಂದಾಗಿ ಅದು ಪರಮ. ಆಮೇಲೆ ಕಾಮ ಸೇರಿಕೊಂಡಿದೆ, ಅದು ಪರಮ. ಆದರೆ ಅವನಿಗೆ ಕಾಮದಿಂದ ತೃಪ್ತಿ ಇಲ್ಲ, ಆದ್ದರಿಂದಾಗಿ ಪರಮ. ಈ ಮೂರು ಹಿನ್ನೆಲೆಯಲ್ಲಿ ಪರಮಾ ಅನುಕಂಪ ಪರಮಾನುಕಂಪ ಅಂತ. ಅದನ್ನು ಲಕ್ಷ್ಮೀದೇವಿ ಹೇಳ್ತಾಳೆ, ಅದು ರುಕ್ಮಿಣಿ ಹೇಳ್ತಾಳೆ. ತದುಹನಃ ಪರಮಾನುಕಂಪ ತತು ಉ ಹ ಹ ಅನ್ನೋದು ನನಗೆ ಆ ಅನುಕಂಪೆಯ ಬಗ್ಗೆ ಅಚ್ಚರಿ ಇದೆ, ಹ ನನಗದರ ಬಗ್ಗೆ ಆನಂದ ಇದೆ. ಹ ಆನಂದ ಮತ್ತು ಅಚ್ಚರಿಗಳನ್ನು ಹ ಅಂತನ್ನುವ ಶಬ್ದದಿಂದ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡೋದು ಉಪನಿಷತ್ತಿನಲ್ಲಿ. ಸ್ವಯಂ ವೇದ ಅಭಿಮಾನಿನಿ ಅವಳು, ಅದರಿಂದಾಗಿ ಅದೇ ಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡೋದು ಹ ಅಂತ. ವೈದಿಕ ಭಾಷೆಯಲ್ಲಿ ಏನಿದೆ ಅದು ಅವಳ ಸಹಜ ಮಾತಿನ ಬೆಡಗು ಅಲ್ವಾ. ವೇದದಲ್ಲಿ ಏನು ಇದೆ ಮಾತನಾಡೋದೇ ಹಾಗೆ, ವೇದಾಭಿಮಾನಿ ಆದ್ದರಿಂದಾಗಿ ಅದಕ್ಕೆ ತದು ತತ್ ಉ ಹ ನ ಪರಮಾನುಕಂಪ. ತತ್ ಅದೋ, ಉ ಬಹಳ ಉತ್ಕೃಷ್ಟ, ಹ ಆ ತರಹದ ಪರಮಾತ್ಮನ ನೋಟವನ್ನು ಅನುಭವಿಸೋದರಲ್ಲಿ ನನಗೆ ಒಂದು ಅಚ್ಚರಿ ಇದೆ, ನನಗೊಂದು ಆನಂದ ಇದೆ, ಅದರಿಂದಾಗಿ ಪರಮಾನುಕಂಪ ಹ ಅಂತ ಅವಳು ಹೇಳಿದಳು. ನೈವಾಳೀಕಂಭರತ್ಯೇವ ವಚಸ್ತೆ ಮಧುಸೂದನ ಅಂಬಾಯ ಇವ ಹಿ ಪ್ರಾಯ ಕನ್ಯಾವಾದರತಿ ಕ್ವಚಿತ್. ಸರಿ, ಇಷ್ಟೆಲ್ಲ ಮಾತಾಡ್ತಾ ಇದ್ದಿ ಅಂದರೆ ಕೃಷ್ಣನ ಮಾತು ಸುಳ್ಳು ಅಂತಾಯ್ತಾ? ಕೃಷ್ಣನ ಮಾತು ತಮಾಷೆಗೆ ಅಂತ ಆಯ್ತಾ? ಕೃಷ್ಣನ ಮಾತಿಗೆ ಬೇರೆ ಆಯಾಮವೇ ಇಲ್ವ ಅಥವಾ ತಮಾಷೆಯಿಂದ ನಿರರ್ಥಕವ? ಯಾಕೆಂದರೆ ಒಂದು ಮಾತು
ಅರ್ಥವನ್ನು ಕಳ್ಕೊಳ್ಳೋದು ಅಂದರೆ ಹೇಗೆ? ಒಂದು ಮಾತು ಅರ್ಥವನ್ನು ಕಳ್ಕೊಳ್ಳೋದು, ಪದ ಅನ್ನೋದು ಹೀನ ಆಗೋದು, ಆ ಪದದ ನಿಜವಾದ ಅರ್ಥದಲ್ಲಿ ಬಳಸದೆ ವಕ್ರಾರ್ಥದಲ್ಲಿ ಕುಟಿಲಗತಿಯಲ್ಲಿ ಬಳಸಿದಾಗ ಮಾತು ಅರ್ಥಹೀನ ಆಗತ್ತೆ. ಒಗಟು ಕೂಡ ಒಳ್ಳೆಯ ಮಾತೇನೂ ಅಲ್ಲ. ಹರಿದಾಸರು ಮುಂಡಿಗೆಗಳನ್ನು ರಚಿಸಿದರು, ಅದು ಕಾವ್ಯದ ಚಾತುರ್ಯವೇ ಅವನ ಉತ್ಕೃಷ್ಟವಾದ ಮಾತಿನ ಮಾದರಿ ಏನಲ್ಲ ಅದು. ಯಾಕೆಂದರೆ ನಾವು ಒಂದು ಅಂದುಕೊಂಡು ಬೇರೆ ಅರ್ಥವನ್ನು ಅನುಸಂಧಾನ ಮಾಡಿ ಹೇಳೋದು ಉತ್ಕೃಷ್ಟವಾದ ಮಾತಿನ ಹಿನ್ನೆಲೆ ಏನಲ್ಲ ಅದು. ದೇವರು ಆಗ ಆಯ್ತಲ್ಲ, ಈಗ ಮಾತು ಏನಪ್ಪ ನೀವು ಬಹಳ ದೊಡ್ಡವರು ಮಾತು, ಅದರ ಅಭಿಪ್ರಾಯ ಏನು, ಯಾಕೆ ಹೀಗೆ ಮಾಡ್ತಾ ಇದ್ದಿ, ಗೌರವ ನನ್ನಲ್ಲಿ ಕಡಿಮೆ ಆಗ್ತಾ ಇದೆ ನಿನಗೆ ಅನ್ನೋ ಅಭಿಪ್ರಾಯ. ಅದರಿಂದಾಗಿ ಆ ಮಾತು ಅರ್ಥ ಕಳ್ಕೊಳ್ಳುತ್ತೆ, ನಾದ ಅರ್ಥವನ್ನು ಪಡೆಯುತ್ತೆ. ಕೃಷ್ಣನ ಮಾತು ಹಾಗೇನಾ? ಎಲ್ಲಿ ಮಾತು ಸೋತು ಭಾವ ಮಿಗಿಲಾಗತ್ತೆ ಆ ಮಾತು ಉನ್ನತ ಮಟ್ಟದ್ದಾಗಲ್ಲ. ಮಾತು ಉನ್ನತ ಮಟ್ಟದ್ದಾಗಬೇಕು ಅಂತಂದರೆ ಇವೆಲ್ಲವೂ ಇರಬೇಕು, ಭಾವವೂ ಮಿಗಿಲಾಗಿರಬೇಕು, ಅರ್ಥವೂ ಮಿಗಿಲಾಗಿ ಇರಬೇಕು, ಮೀನಿಂಗೂ ಇರಬೇಕು, ಆ ಒಂದು ವರ್ಬಲ್ ಏನೊಂದು ವರ್ಬಲ್ ಡಿಸೈನ್ ಇದೆ ಅದು ಕೂಡ ಮಿಗಿಲಾಗಿ ಇರಬೇಕು. ಆ ಕಾಗ್ನಿಷನ್ ಒಂದೇ ಮಿಗಿಲಾಗಿರೋದು ಅಲ್ಲ, ಭಾವವೂ ಇರಬೇಕು, ಎಲ್ಲವೂ ಒಟ್ಟಿಗೆ ಇರಬೇಕು. ಈ ಹಿನ್ನೆಲೆಯಲ್ಲಿ ಕೃಷ್ಣನ ಮಾತು ಅದು ಹೀಗೋ ಅಂತ ಪ್ರಶ್ನೆ. ಅದಕ್ಕೆ ಅವಳು ಹೇಳ್ತಾಳೆ, ನೈವಾಳಿ ಕಂಭರತ್ಯೇವ ವಚಸ್ತೆ ಮಧುಸೂದನ, ನೈವ ಅಳಿಕಂಭರತೆ. ಓ ಮಧುಸೂದನ, ಕೃಷ್ಣ ನಿನ್ನ ಮಾತು ಸುಳ್ಳಲ್ಲ, ನೈವ ಅಳಿಕಂಬರತಿ ವ್ಯರ್ಥ ಅಲ್ಲ, ಹಾಗಂತ ಹೇಳಿ ಪೇಲವವು ಅಲ್ಲ. ಮಾತಿನಲ್ಲಿ ಭಾವ ತುಂಬದೆ ಹೋದರೆ ಮಾತು ಸೋಲುತ್ತೆ. ಇಲ್ಲಿ ಕುರ್ಚಿ ಇದೆ, ಅಲ್ಲಿ ಇದಿದೆ, ಏನು ಅಲ್ಲಿ ಆಕಾಶ, ಇದು ಕುರ್ಚಿ, ಇದು ರಾತ್ರಿ ಆಯಿತು, ಬೆಳಗ್ಗಾಯಿತು, ಈ ಎಲ್ಲ ಮಾತುಗಳು ಅರ್ಥಹೀನ ಆಗ್ತವೆ ಕೆಲವೊಂದು ಕಾಲ ಕಳೆದ ಮೇಲೆ. ಯಾಕೆ? ಅಲ್ಲಿ ಡೆಪ್ತ್ ಇರಲ್ಲ. ಸರಿ, ಕೆಲವೊಂದು ಮಾತಿನಿಂದ ಆಚೆಯ ಅರ್ಥ ಇರುತ್ತೆ, ಅದೆಲ್ಲವೂ ಮಿಗಿಲಾಗಲ್ಲ. ಯಾಕೆ ಅಂತ ಹೇಳಿದರೆ ಅದು ಮಾತಿನ ಅರ್ಥ ಅದು ಆಗಿರಲ್ಲ, ನಾದದಿಂದಲೇ ಕಂಡುಹಿಡ್ಕೊಳ್ಬೇಕು. ನೀವು ಬಹಳ ದೊಡ್ಡವರು ಅಂತ ಒಂದು ಮಾತು ಬರೆದು ಕೊಟ್ಟರೆ ನಿಮಗೆ, ಕೇವಲ ಆ ಮಾತನ್ನು ನೋಡಿದರೆ ಏನೂ ಅರ್ಥ ಆಗಲ್ಲ. ಇವರು ಯಥಾರ್ಥವಾಗಿ ಹೇಳಿದ್ದೋ ವ್ಯಂಗ್ಯವಾಗಿ ಹೇಳಿದ್ದೋ ಗೊತ್ತಾಗಲ್ಲ. ಇವಾಗ ಒಂದು ಮಾತನ್ನು ನಾನು ಬರೆದು ಕೊಡ್ತೇನೆ, ನೀವು ಬಹಳ ದೊಡ್ಡವರು, ಅದಕ್ಕೆ ಪತ್ರಿಕಾ ಪರಿಭಾಷೆಯಲ್ಲಿ ಬೇರೆಯೇ ತರಹ ಬರಿಬೇಕಾಗತ್ತೆ. ಪತ್ರ ಬರಿಬೇಕಾದ್ರೆ ಆ ಥರ ಏನಾದರೂ ಭಾಷೆ ಇದ್ದು ಇನ್ವರ್ಟೆಡ್ ಕಾಮವೋ ಅಥವಾ ಕ್ವಶ್ಚನ್ನೋ ಆಶ್ಚರ್ಯ ಸೂಚಕವೋ, ಅದಕ್ಕೆ ನಾವು ಮೊಬೈಲಲ್ಲಿ ಆ ಥರದ್ದು ಕಳಿಸ್ಬೇಕಾದ್ರೆ ಸ್ಮೈಲಿಯನ್ನು ಇದು ಮಾಡ್ಕೊಂಡು ಕಳಿಸ್ತೇವೆ. ಯಾಕೆ ಅಂತಂದರೆ ಆ ಮಾತು ನಾದದಿಂದ ಅರ್ಥ ಬರುತ್ತೆ ಅಂತ ನಿಮಗೆ ಇನ್ನೊಂದು ಸಂಕೇತದಿಂದಲೇ ತಿಳಿಸ್ಬೇಕು, ಬೇರೆ ಆಗಲ್ಲ ಅಂತಲ್ವ ಅದರ ಅರ್ಥ. ಹೀಗೆ ಇತ್ತ ದರಿ ಅತ್ತ ಪುಲಿ, ನೇರವಾಗಿ ಮಾತಾಡಿದ್ರೆ ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದುಟ್ಟೋನೇ ಅರ್ಥ ಆಗುವಲ್ಲ. ಸರಿ, ನೇರವಾಗಿ ಮಾತನಾಡಲಿಲ್ಲ ಅಂದರೆ ಮಾಮೂಲಿ ಪ್ರಣಯಿನಿಯರ ಮಾತಾಗೋಯ್ತು. ಈ ಎಲ್ಲ ತಲೆಯಲ್ಲಿಟ್ಟುಕೊಂಡು ಕೃಷ್ಣನ ಮಾತು ಹೀಗಾಯಿತೋ ಅಂತ ಬಂದರೆ ಅದಕ್ಕೆ ಅವಳು ಹೇಳೋದು, ನೈವಾಳಿಕಂಭರತ್ಯೇವಾ, ನೈವ ಅಳಿಕಂಭರತೆ ಅಂತಂದರು. ಹಗುರವಾದ ಅರ್ಥವನ್ನು ಹೊಂದಿಲ್ಲ, ಸುಳ್ಳು ಅಲ್ಲ. ಅಳೀಕ ಅನ್ನೋದಕ್ಕೆ ಎರಡರ್ಥ, ಹಗುರವಾದ ಅರ್ಥ ಅಲ್ಲ, ಹಗುರವಾಗಿ ಇಲ್ಲ, ಇನ್ನು ಸುಳ್ಳಲ್ಲ, ಎರಡೂ ಅಲ್ಲ. ನೈವಾಳಿಕಂ ಭರತ್ಯೇವಾ ಅಂದರು.
ವಚಸ್ತೆ ಮಧುಸೂದನ ಹೇಗೆ ಲೋಕದಲ್ಲಿ ಹೇಗೆ ಉತ್ತರ ಕೊಡಬಹುದು. ಅಂಬಾಯ ಇವ ಹಿ ಪ್ರಾಯ ಕನ್ಯಾವಾದರತಿ ಕ್ವಚಿತ್. ಅಂಬಾಯ ಮದುವೆಯಲ್ಲಿ ತಾಯಿ ಹೆಣ್ಣನ್ನು ಕೊಡಬೇಕಾದ್ರೆ ನನ್ನ ಕನ್ಯೆಯನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾಳೆ. ಆ ಮಾತು ಯಾವ ರೀತಿ ನಾನು ಅನ್ನೋದು ಪೂರ್ತಿ ಹಗುರ ಅಲ್ಲ, ಕೊಡ್ತಾ ಇದ್ದೇನೆ ಅನ್ನೋದು ಆ ಡೆಪ್ತ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೊಡದೆ ಹೋದರೆ ಆ ಸಂಬಂಧಕ್ಕೆ ಅರ್ಥ ಇಲ್ಲ. ಕೊಟ್ಟಿದ್ದನ್ನು ಆಯ್ತು ಕೊಟ್ಬಿಟ್ಟಿದ್ದೀನಿ ಅದರ ನನಗೆ ದುಃಖ ಇಲ್ಲ ಅಂತಂದರೆ ಅದು ಸುಳ್ಳಾಗತ್ತೆ. ಆ ಮಾತನ್ನು ಎರಡರ ನಡುವೆ ಅರ್ಥೈಸ್ಕೊಳ್ಬೇಕು. ಮಗಳಿಗೂ ಬಯಕೆ ಇದೆ, ಅವಳಿಗೆ ಕಾಮ ಇಲ್ಲ ಅಂತಲ್ಲ, ಅವಳಿಗೆ ಕೊಡ್ತಾ ಇದ್ದೇನೆ ನನ್ನ ಮಗಳು ಅನ್ನೋದು ಹೌದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ನಿನ್ನ ಮಾತು ಪ್ರಾಯ ಅಂದರು. ಲೋಕದಲ್ಲಿನ ಎಲ್ಲ ತಾಯಂದಿರಲ್ಲಿ ಈ ತರಹದ ಅಭಿಪ್ರಾಯ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಉದಾಹರಣೆ ಕೊಡಬಹುದಾದರೆ ಈಗ ಕೊಡಬಹುದು. ಗಾಂಧರ್ವ ವಿವಾಹದಲ್ಲಿ ಓಡಿ ಹೋದರೆ ಎಂತ ಮಾಡೋದು? ರಾಕ್ಷಸ ವಿವಾಹದಲ್ಲಿ ಕಿತ್ಕೊಂಡು ಹೋದರೆ ಎಂತ ಮಾಡೋದು? ಆ ಕನ್ಯಾವಾದವೇ ಇಲ್ಲ. ಆರ್ಷ ವಿವಾಹದಲ್ಲಿದ್ದರೆ ಏನು ಮಾಡೋದು? ಬ್ರಾಹ್ಮ ವಿವಾಹ, ವೇದ ಕಲೀಲಿಕ್ಕಾಗಿ ಹೆಣ್ಣೊಬ್ಬಳು ಗಂಡಿನ ಆಸರೆಯನ್ನು ಬಯಸೋದು, ಅವಳಿಗೆ ಲೋಕದಲ್ಲಿ ವಿರಕ್ತಿ ಇರುತ್ತೆ, ಆ ಹೆಣ್ಣಿಗೆ ನನಗೆ ವೇದ ಕಲಿಬೇಕು ಅಂತ ಬಯಕೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕಾಮದ ಸ್ಪರ್ಶವೇ ಇಲ್ಲದೆ ಒಬ್ಬರನ್ನ ಮದುವೆ ಆಗ್ತಾರೆ. ಅದರ ಅಭಿಪ್ರಾಯ ಹೇಗೆ? ಆ ಅಭಿಪ್ರಾಯ ಅಲ್ಲಿ ತಾಯಿಯ ಪಾತ್ರವೇ ಇರುವಲ್ಲ. ಯಾಕೆಂದರೆ ಮಗಳು ಸನ್ಯಾಸಿನಿಯಾಗಿರಲಿ ಅಂತ ಯಾರು ಬಯಸ್ತಾರೆ? ಯಾರು ಬಯಸೋಲ್ಲ. ಅದಕ್ಕೆ ಪ್ರಾಯ ಅಂದರು. ಪ್ರಾಯ ಲೋಕದಲ್ಲಿ ತಾಯಿ ಮಗಳನ್ನು ಕೊಡಬೇಕಾದ್ರೆ ಈ ಎಲ್ಲ ತರಹದ ಭಾರ, ಜವಾಬ್ದಾರಿ, ಬಯಕೆ, ಸಂಕಲ್ಪ, ಈ ತನಕ ಪ್ರೀತಿಯಿಂದ ಬೆಳೆಸಿದ ಮಗಳ ಬೀಳ್ಕೊಡುಗೆ, ಎಲ್ಲದರ ಮೇಳನ ಇರುವ ಹಾಗೆ ಆ ಮಾತಿನಲ್ಲಿ, ನಿನ್ನ ಮಾತಿನಲ್ಲಿ ಎಲ್ಲದರ ಮೇಳೈಕೆ ಇದೆ. ಅದು ಪ್ರಾಯ ಪೂರ್ಣ ನಾವು ಎಕ್ಸಾಂಪಲ್ ಕೊಡಲಿಕ್ಕಾಗೋಲ್ಲ. ಎಲ್ಲ ರೀತಿಯಲ್ಲಿ ನಾವು ಇದನ್ನು ಜಸ್ಟಿಫೈ ಮಾಡಲಿಕ್ಕಾಗೋಲ್ಲ. ಪ್ರಾಯ ಅಂತ ಅವಳು ಹೇಳಿದ್ದು ಹಾಗೆ. ಅದಕ್ಕೆ ಮಧ್ವಾಚಾರ್ಯರ ವ್ಯಾಖ್ಯಾನ ಇದೆ. ಮಾತು ಕನ್ಯಾ ಪ್ರಧಾನವಾದ ರತಿರ್ ಯಥಾ ನಾಳೀಕಂಭರತಿ ಪ್ರಾಯ. ಲೋಕದಲ್ಲಿ ಇದು ಪೂರ್ತಿ ಅನ್ವಯ ಆಗಬೇಕಾಗಿಲ್ಲ. ಯಾವುದೋ ಒಬ್ಬ ತಾಯಿಗೆ ಯಾವುದೋ ಒಂದು ಕಡಿಮೆ ಆಗಿರಬಹುದು. ಲೋಕದಲ್ಲಿ ಒಬ್ಬ ತಾಯಿಗೆ ಇದೆಲ್ಲ ಭಾರ ಇತ್ತು ಕೊಡಬೇಕು ಅಂತಿಲ್ಲ, ಯಾವುದೋ ಒಂದಾಗಿರಬಹುದು. ತಥಾ ತೇ ವಚಃ ಕ್ವಾಪಿ ನಾಳೀಕಂ ಬರತ್ತೇವ ಅಂದರೆ ಎಲ್ಲವೂ ಇರುತ್ತೆ. ಅಲ್ಲಿ ಪ್ರೀತಿ ಇರುತ್ತೆ, ಬೀಳ್ಕೊಡುಗೆಯ ನೋವು ಇರುತ್ತೆ, ಬೀಳ್ಕೊಡುಗೆಯಲ್ಲಿ ಸಂತೋಷವೂ ಇರುತ್ತೆ. ಬಿಡಬಾರದು ಅಂತನ್ನುವ ಪ್ರೀತಿ ಇದೆ, ನನ್ನ ಮಗಳು ಯಾವಾಗಲೂ ನನ್ನ ಜೊತೆಗೇ ಇರಬೇಕು ಅಂತನ್ನುವ ಪ್ರೀತಿ ಇರುತ್ತೆ. ಅದರಿಂದಾಗಿ ಅವಳು ಏನು ಹೇಳ್ತಾಳೆ, ನಿನ್ನನ್ನು ಕೊಡ್ತಾ ಇದ್ದೇನೆ ಅಂತ. ಕೊಡ್ತಾ ಇರೋದು ಅಪ್ರಾಮಾಣಿಕತೆಯಿಂದ ಕೊಡ್ತಾ ಇರೋದಲ್ಲ, ಹಾಗಂತ ಹೇಳಿ ಪ್ರೀತಿ ಇಲ್ಲದೆ ದಬ್ಬಲಿ ಅಂತ ಕೊಡ್ತಾ ಇರೋದು ಅಲ್ಲ. ಎಲ್ಲವೂ ಮಿಶ್ರಿತವಾಗಿ ಇರುತ್ತೆ. ಹಾಗೆ ನಿನ್ನ ಮಾತು ಅಪ್ರಾಮಾಣಿಕವೂ ಅಲ್ಲ, ಅಪ್ರೀತಿಯಲ್ಲಿಯೂ ಇಲ್ಲ, ನನ್ನ ಮೇಲೆ ದ್ವೇಷವೂ ಇಲ್ಲ, ನನ್ನನ್ನು ತೊಳ್ಕೊಳ್ಬೇಕು ಅಂತಲೂ ಇಲ್ಲ, ಈಗ ಕಳಿಸ್ಬೇಕು ಅಂತಲೂ ಅಲ್ಲ. ಅದು ಕೇವಲ ಪ್ರಣಯ ಕಲಹದಲ್ಲಿ ಬಂದದ್ದು ಅಂತ ಇಷ್ಟು ಹಿನ್ನೆಲೆಯಿಂದ ಅದು ಇರೋದು. ಇದನ್ನು ನಾವು ಕೃಷ್ಣನ ಮಾತಿಗೆ ವಾಪಸ್ಸು ಹೋಗಿ ರಿವರ್ಸ್ ಇಂಜಿನಿಯರಿಂಗ್ ಒಂದೊಂದೇ ಮಾತುಗಳನ್ನು ತೆಗೆದುಕೊಂಡು ಬರಬಹುದು. ಅಲ್ಲಿ ಯಾವ ಭಾವ ಇದೆ, ಇಲ್ಲಿ ಯಾವ ಭಾವ ಇದೆ, ಇಲ್ಲಿ ಯಾವ ಭಾವ ಇದೆ ಅಂತ. ಆದರೆ ಅದನ್ನು ಇನ್ನೊಮ್ಮೆ ನೋಡುವ. ಅದೇಕೆಂದರೆ
ಒಂದು ಬಾರಿ ನಾವು ನೋಡಿದಾಗ ಒಂದೇ ಗುಕ್ಕಿನಲ್ಲಿ ಎಲ್ಲವನ್ನು ಹಿಡ್ಕೊಳ್ಳಿಕ್ಕಾಗೋಲ್ಲ. ಶ್ಲೋಕ ಶ್ಲೋಕವನ್ನು ಚಿಂತನೆ ಮಾಡಬೇಕಾದಾಗ ಒಂದೇ ಗುಕ್ಕಿನಲ್ಲಿ ಎಲ್ಲವನ್ನು ಅಂತಲ್ಲ, ಇಲ್ಲಿ ತನಕ ಬಂದಿದ್ದೇವೆ, ಕಾಣ್ತಾ ಇರುವ ದೂರ ಅಷ್ಟು, ಮತ್ತೆ ವಾಪಸ್ ಹೋಗ್ತೇವೆ. ಮತ್ತೆ ಇನ್ನೊಮ್ಮೆ ಬಂದಾಗ ಇನ್ನೊಂದು ಸ್ವಲ್ಪ ದೂರ, ಕಾಣ್ತಾ ಇರುವ ದೂರ ಅಷ್ಟು, ಮತ್ತೆ ವಾಪಸ್ ಹೋಗೋದು. ಹಾಗೇ ಮಾಡಬೇಕು. ಕೇವಲ ಒಂದೇ ಒಂದು ಬಾರಿ ಒತ್ತ, ಇದೆಲ್ಲವನ್ನೂ ಕೂಡ ಸ್ವೀಕರಿಸ್ಲಿಕ್ಕಾಗಲ್ಲ. ಅದು ಎಲ್ಲರ ಮಿತಿಯೂ ಹೌದು, ವೇದವ್ಯಾಸ ದೇವರದ್ದು ಬಿಟ್ಟು. ಅದಕ್ಕೆ ನೈವಾಳೀಕಂ ಭರತ್ಯೇವ. ಆಮೇಲೆ ಇನ್ನೊಂದು ಈ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಇನ್ನೂ ಭೀಕರವಾಗಿದೆ ನೋಡೋಣ, ಅದನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಸ್ಲಿಕ್ಕಾಗತ್ತೆ ಅನ್ನೋದು. ಏಕೆಂದರೆ ಕೆಲವೊಮ್ಮೆ ಒಳಗಡೆ ಇಷ್ಟು ಇರುತ್ತೆ, ಹೊರಗಡೆ ಹೇಗದನ್ನು ಕನ್ವಿನ್ಸ್ ಮಾಡಿಸೋದು ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಆದರೂ ಪ್ರಯತ್ನ ಪಡ್ತೇನೆ. ಮುಗ್ಧಾಯಾಶ್ಚಾಪಿ ಪುಂಶ್ಚಲ್ಯ ಮನೋಭೇತಿ ನವಂ ನವಂ ಬುಧೋ ಸತೀಂ ನ ಬಿಭ್ರಯಾತ್ ತಾಂ ಬಿಭ್ರದುಭಯಚ್ಯುತ. ಈ ಶ್ಲೋಕದ ಅಭಿಪ್ರಾಯ ಏನು ಅನ್ನೋದನ್ನೇ ಬಿಡಿಸಲಿಕ್ಕೆ ಮಧ್ವಾಚಾರ್ಯ ತಾತ್ಪರ್ಯ ಬರೀಬೇಕಾಯಿತು. ಮೇಲ್ನೋಟಕ್ಕೆ ನೋಡೋಣ ಇದನ್ನು ಹೇಗಿದೆ, ಅದು ಏನೇನೋ ಅರ್ಥ ಆಗಿಬಿಡುತ್ತೆ, ಏನೇನೋ ಹೇಗೆ ಅರ್ಥ ಆಗತ್ತೆ ನೋಡ್ಬಿಟ್ಟು ಏನು ಅರ್ಥ ಅಂತ ಆಮೇಲೆ ನೋಡೋಣ. ಅದಿರೋದು ಹೀಗೆ, ಮುಗ್ಧಾಯಾಶ್ಚಾಪಿ ಪುಂಶ್ಚಲ್ಯ ಮನೋಭೇತಿ ನವಂ ನವಂ. ಒಬ್ಬ ಹುಡುಗಿ, ಒಳ್ಳೆಯವಳಾಗಿರಲಿ ಕೆಟ್ಟವಳಾಗಿರಲಿ, ಹೊಸ ಹೊಸದನ್ನು ಡಿಫ್ರೆಂಟ್ ಟೈಪನ್ನು ಬಯಸ್ತಾ ಹೋಗ್ತಾಳೆ ಗಂಡನ್ನು. ಬುಧೋ ಸತೀಂ ಅಭಿಬ್ರಯಾತ್, ಪ್ರಜ್ಞಾವಂತನಾದವನು ಅಂತಹ ಕೆಟ್ಟವಳನ್ನು ಬಯಸಬಾರದು, ಬಯಸಿದರೆ ಉಭಯಚ್ಯುತ, ಎರಡರಿಂದಲೂ ಚ್ಯುತನಾಗ್ತಾನೆ, ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ. ಏನು ಹೇಳಲಿಕ್ಕೆ ಹೊರಟಿದ್ದಾಳೆ ಅವಳು ರುಕ್ಮಿಣಿ, ಏನು ಮಾತಾಡಲಿಕ್ಕೆ ಹೊರಟಿದ್ದಾಳೆ? ನಮಗೆ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಒಂದು ಅರ್ಥ ಗೊತ್ತಾಗತ್ತೆ. ಕೃಷ್ಣ, ಅಷ್ಟು ಕಾಲದಿಂದ ನಾನು ನಿನ್ನೊಬ್ಬನನ್ನೇ ಪರಮ ಶರಣು ಅಂತ ನಂಬಿದ್ದೇನೆ, ನನ್ನಂಥವಳು ಅಲ್ಲದೆ ಹೋದರೆ ಬೇರೆಯವರು ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ನಿನಗೆ. ಹೀಗಾಗಿ ಒಬ್ಬ ಗೃಹಸ್ಥನಾದವನು ಪ್ರಣಯ ಕಲಹವನ್ನು ಮಾಡಬೇಕಾದ್ರೆ ತಪ್ಪಿಯೂ ಈ ರೀತಿ ಮಾತಾಡಬಾರದು ಅಂತ ಹೇಳ್ತಾ ಇದ್ದಾಳೆ ಅನ್ನೋ ಹಾಗೆ ಕಾಣಿಸುತ್ತೆ. ಹೌದಾ? ನಿಜವಾಗಿಯೂ ಹಾಗೆ ಅರ್ಥ. ಯಾಕೆ ನೈವಾಳಿಕಂ ಬರುತ್ತೇವ ಅಂತ ಹಿಂದಿನ ಮಾತಿಗೆ ತದ್ವಿರುದ್ಧ ಆಗೋಗುತ್ತೆ. ಹಾಗಾದ್ರೆ ಏನು ಅರ್ಥ ಮಾಡಬೇಕು? ಆಚಾರ್ಯರು ಬಂದರು, ಮಧ್ವರು ಬಂದು ಆ ಅರ್ಥವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ರು. ಯಾಂ ಅಸತೀಂ ಬುಧೋ ನ ಬಿಭ್ರೂಯಾತ್ ಯಾಂಚತಾಂ ಬಿಭ್ರ ದೃಷ್ಟಾದೃಷ್ಟಚ್ಯುತ ಭವತಿ ತಸ್ಯಾ ಅಪಿ ಪುಂಶ್ಚಲ್ಯಾಃ ತ್ವಯಿ ಮನಃ ನವಂ ನವಂ ಏತಿ. ಕೃಷ್ಣ, ನಿನಗೆ ನನ್ನ ಮೇಲೆ ಬೇಜಾರಾಗಲ್ಲ, ಬೇಜಾರಾಗಬೇಕಾದ್ರೆ ರಜೋಗುಣ ಇರಬೇಕು, ರಜೋಗುಣ ಇದ್ದರೆ ಬೇಜಾರಾಗತ್ತೆ. ರಜೋಗುಣ ಕಾಡಿದಾಗ ಅಯ್ಯೋ ಟೈಮ್ ಪಾಸೇ ಆಗ್ತಾ ಇಲ್ಲ, ಅಂದರೆ ಹೊಸದನ್ನು ನೋಡುವ ಬಯಕೆ. ನನಗಂತೂ ಅದು ಹೇಗೆ ಅಂತ ಇನ್ನೂ ಅರ್ಥ ಆಗಿಲ್ಲ. ಟೈಮ್ ಪಾಸ್ ಆಗಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಜನ, ಸುಮ್ಮನೆ ಬೀದಿಯಲ್ಲಿ ನೋಡ್ತಾ ಇರೋದು, ಜಗಲಿ ಮೇಲೆ ಕೂತ್ಕೊಂಡಿರೋದು, ಅಯ್ಯೋ ಹೊತ್ತೇ ಹೋಗಲ್ಲ ಅನ್ನೋದು, ತಲೆ ಬಿಸಿ ಆಗೋಗುತ್ತೆ, ಏನು ನಡೀತಾ ಇದೆ ಇವರ CNS ಅಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನು ನಡೀತಾ ಇದೆ ಅನ್ನೋದೇ ತಲೆ ಬಿಸಿ. ಇಲ್ಲಿ ರಜೋಗುಣ ಬರೋದು, ಬೇಜಾರಾಗೋದು ಯಾಕೆ? ರಜೋಗುಣ ಉತ್ಕಟವಾಗಿದ್ದಾಗ ಬೇಜಾರಾಗುತ್ತೆ, ಮಾಡಲಿಕ್ಕೆ ಕೆಲಸ ಇಲ್ವಲ್ಲ. ಕೆಲಸ ಯಾವಾಗ ರುಚಿಸುತ್ತೆ ಅದಕ್ಕೂ ಬಯಕೆಯ ಕಾರಣ. ಹೊಸ ಹೊಸದು ಏನೋ ಬರ್ತಾ ಇರಬೇಕು, ಹೊಸ ಹೊಸದನ್ನು ಏನೋ ನೋಡ್ತಾ ಇರಬೇಕು. ಯಾವ ಒಂದು ಕೆಲಸದಲ್ಲಿಯೂ ನಿರಂತರವಾಗಿ ಮನಸ್ಸು ಇರಲಿಕ್ಕಾಗಲ್ಲ. ಸ್ವಲ್ಪ ಹೊತ್ತಿದ್ದು ಮಾಡ್ತಾ ಇರಬೇಕು, ಸ್ವಲ್ಪ ಹೊತ್ತು ಅದು ಮಾಡ್ತಾ ಇರಬೇಕು, ಸ್ವಲ್ಪ ಹೊತ್ತಿದ್ದು ಮಾಡ್ತಾ ಇರಬೇಕು. ಎಲ್ಲರಿಗೂ ಆಗತ್ತೆ, ಅದಕ್ಕೇ ನಾವು ಆವಾಗವಾಗ ಬ್ರೇಕ್ ತೆಗೆದುಕೊಳ್ಳೋದು. ರಜೋಗುಣದ ಪರಿಣಾಮ ಎರಡು, ಇನ್ನು ತಮೋಗುಣದ ಪರಿಣಾಮ ದಿಗ್ಭ್ರಾಂತಿ.
ಏನು ತೋಚದೇ ಇರೋದು. ಇದು ತಮೋಗುಣದ ಪರಿಣಾಮ. ಬೇಜಾರಾಗೋದು ಯಾರಿಗೆ? ಯಾರಿಗೆ ರಜೋಗುಣ ಇರುತ್ತೆ ಅವರಿಗೆ. ನಿನಗೆ ರಜೋಗುಣ ಇಲ್ಲ, ಹೀಗಾಗಿ ಜೀವಜಾತವನ್ನೆಲ್ಲ ನೋಡೆ ಇವರಿಷ್ಟೇ ಅಂತ ಹೇಳಿ ಬೇಜಾರಾಗಿ ಬೇರೆ ಕಡೆ ಹೋಗಲಿಲ್ಲ. ಅದು ನಮ್ಮ ದಯೆ, ನೀನು ನಮ್ಮ ಮೇಲೆ ತೋರ್ತಾ ಇರೋ ದಯೆ, ನಮ್ಮ ಭಾಗ್ಯ. ಇಂಥ ದೇವರಿಗೆ ಒಂದು ವೇಳೆ ಬೇಜಾರು ಬಂದುಬಿಟ್ರೆ ಜಗತ್ತಿನ ಮೇಲೆ ಏನು ಮಾಡೋದು ಹೇಳಿ? ಬದುಕು ಜಟಕಾಬಂಡಿ ವಿಧಿಯದರ ಸಾಹೇಬ, ಕುಡಿದು ಓಡಿಸುತ್ತಿರುವ ಬಂಡಿಯನ್ನು ಎರಡೆರಡು ಕಾಣುತ್ತಾ ಅಂತ. ಅದರಿಂದಾಗಿ ಹೀಗಲ್ಲ ಜಗತ್ತು, ಹೀಗಲ್ಲ ಇರಬೇಕಾದದ್ದು. ಆದರೆ ಜಗತ್ತು ಹೀಗಿದೆ ಯಾಕೆಂದರೆ ದೇವರಿಗೆ ಬೇಜಾರು ಬಂದಿಲ್ಲ. ಜಗತ್ತಿನ ಬಂಡಿಯನ್ನು ನಡೆಸುವಾಗ ದೇವರಿಗೆ ಬೇಜಾರು ಬಂದಿಲ್ಲ. ಜೀವರು ಇಷ್ಟೇ ಅಂತ ಯಾರು ಬೇಕಾದರೂ ಅಳೆದು ಬಿಡಬಹುದು. ನೋಡಿದ ಕೂಡಲೇ ಗೊತ್ತಾಗ್ಬಿಡತ್ತೆ, ಆದರೆ ದೇವರು ಬೇಜಾರು ಮಾಡ್ಕೊಳ್ತಿಲ್ಲ. ಹೀಗಾಗಿ ಕೃಷ್ಣನಿಗೆ ನನ್ನ ಮೇಲೆ ಬೇಜಾರಿಲ್ಲ, ನನಗೆ ಕೃಷ್ಣನ ಮೇಲೆ ಸಾಕು ಅಂತ ಅನಿಸೋಲ್ಲ. ಯಾಕೆಂದರೆ ಅವನ ಗುಣಗಳು ಎಣಿಸಿ ಮುಗಿದೇ ಇಲ್ಲ. ನನಗೆ ಅವನನ್ನ ಪೂರ್ತಿ ನೋಡಿ ಮುಗಿದಿಲ್ಲ, ದೇವರಿಗೆ ರಜೋಗುಣ ಇಲ್ಲ. ಇಷ್ಟು ವಿಚಿತ್ರವಾದ ದಾಂಪತ್ಯ ನಮ್ಮಲ್ಲಿ ಇದೆ. ಅದರಿಂದಾಗಿ ನಿರಂತರವಾಗಿ ಒಟ್ಟಿಗೆ ಇರ್ತೇವೆ. ಒಟ್ಟಿಗೆ ಇದ್ದರೂ ಇದಿಷ್ಟೇ ಅಂತ ಅನ್ನಿಸಿಲ್ಲ. ಇದು ಇರೋದು. ಇದನ್ನು ಅವಳು ಹೇಳಿದ್ದು ಹೀಗೆ, ಹೊಸ ಹೊಸದನ್ನು ಹುಡುಕುವ ಬುದ್ಧಿಯೂ ಕೂಡ ನಿನ್ನಲ್ಲಿ ತಾತ್ಸಾರವನ್ನು ತಾಳಲಾಗುವುದಿಲ್ಲ. ಯಾಕೆ ಅಂದರೆ ದೇವರ ಗುಣ ಒಂದು ರೀತಿಯಾಗಿ ಕಾಣುವುದೇ ಇಲ್ಲ. ನಿರಂತರವಾಗಿ ಬೇರೆ 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 ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಕಾಣ್ತಾ ಇರುತ್ತೆ. ಯಾಕೆಂದರೆ ಆ ಗುಣಗಳಿಗೆ ಇನ್ಫೈನೈಟ್ ಡೈಮೆನ್ಷನ್ಸ್ ಇದೆ. ಆದ್ದರಿಂದಾಗಿ ಯಾಮ್ ಅಸತೀಂ ಬುಧೋ ನಬಿಭ್ರೂಯಾತ್, ಅತ್ಯಂತ ಚಂಚಲಲಾದ, ಅತ್ಯಂತ ಚಂಚಲತೆಯನ್ನು ಹೊಂದಿರುವ, ನಿರಂತರವಾಗಿ ಹೊಸದು ಬೇಕು ಹೊಸದು ಬೇಕು ಎಂದು ಹೋಗುವ ಕೆಟ್ಟ ಸ್ತ್ರೀಯನ್ನು ಯಾವ ಬುದ್ಧಿವಂತ ಹೊಂದುವುದಿಲ್ಲವೋ ಅಂತಹ ಕೆಟ್ಟ ಸ್ತ್ರೀಯೂ ಕೂಡ, ನಿರಂತರ ಕುತೂಹಲ ಇರುವ ಹೆಣ್ಣು ಮಗುವೂ ಕೂಡ ನಿನ್ನಲ್ಲಿ ತಾತ್ಸಾರವನ್ನು ತಾಳಲಾಗುವುದಿಲ್ಲ, ನಿನ್ನನ್ನು ಅಳೆಯಲಾಗುವುದಿಲ್ಲ ಅಂತ ಹಾಗರ್ಥ ಆ ಮಾತಿಗೆ. ಯಾಕೆಂದರೆ ಮಹಾಭಾರತದಲ್ಲಿ ಕರ್ಣಪರ್ವದಲ್ಲಿ ಒಂದು ಮಾತುಂಟು, ಅನಧ್ಯಾಯ ಮಲಾಹ ವಿಪ್ರಾಹ ಅನಾಮ್ನಾಯ ಮಲಾ ವೇದಾಹ ಅನಧ್ಯಾಯ ಮಲಾಹ ವಿಪ್ರಾಹ. ಹೊಸ ಹೊಸದನ್ನು ಅಧ್ಯಯನ ಮಾಡದಿದ್ದರೆ ಅದು ಬ್ರಾಹ್ಮಣರಿಗೆ ಅಂಟುವ ಕೊಳೆ. ಒಬ್ಬ ಬ್ರಾಹ್ಮಣ ಹೊಸದನ್ನು ಅಧ್ಯಯನ ಮಾಡ್ತಾ ಇರೋ, ಅವನು ಜೀವನ ಇಡೀ ವಿದ್ಯಾರ್ಥಿಯಾಗಿರಬೇಕು. ಇದು ಶಲ್ಯನ ಸ್ಟೇಟ್ಮೆಂಟ್ ಮತ್ತು ಕರ್ಣನ ಸ್ಟೇಟ್ಮೆಂಟ್, ಸ್ವಯಂ ಭೀಷ್ಮಾಚಾರ್ಯರ ಸ್ಟೇಟ್ಮೆಂಟ್. ಧರ್ಮರಾಜ ಕೂತು ಕೇಳ್ತಾ ಇರಬೇಕಾದ್ರೆ ಅವರು ಹೇಳೋದು. ಕರ್ಣನೂ ಕೂಡ ಅದನ್ನು ಹೇಳ್ತಾನೆ. ಕರ್ಣ ಒಂದು ಸ್ವಲ್ಪ ಹೇಳೋದು ಶಲ್ಯನ ಮೇಲಿನ ಗ್ರಜ್ಜಿನಿಂದ, ಅದು ಬೇರೆ. ಆದರೆ ಮಾತು ಇದೆ, ಅನಾಮ್ನಾಯ ಮಲಾಹ ವಿಪ್ರಾಹ. ಬ್ರಾಹ್ಮಣನೋರ್ವ ನಿರಂತರ ವಿದ್ಯಾರ್ಥಿಯಾಗಿ ಇರಬೇಕು. ಆಯಿತು ವಿದ್ಯೆ ಮುಗೀತು ಅಂತ ನಾವು ಇವತ್ತು ಮಂಡಿಗೆ ಊಟ ಮುಗಿಸಿ ಪುಸ್ತಕ ಮುಚ್ಚಿದರೆ ತೆಗೆಯೋದೇ ಇಲ್ಲ, ಆ ಪರಿಸ್ಥಿತಿ ಇದೆ. ಅದು ತೀರಾ ಬಾಲಿಷ್ಯ. ಹಾಗಲ್ಲ, ಅದು ನಿರಂತರ ವಿದ್ಯಾರ್ಥಿಯಾಗಿರ್ಬೇಕೊಬ್ಬ. ಅನಾಮ್ನಾಯ ಮಲಾಹ ವೇದಾಹ, ನೀವು ವೇದವನ್ನು ಚಿಂತನೆ ಮಾಡದೇ ಹೋದರೆ ವೇದಗಳಲ್ಲಿ ನಿಮಗೆ ಇರುವ ಹೋಲ್ಡನ್ನು ಕಳ್ಕೋತೀರಾ. ಅದರಿಂದಾಗಿ ಜಪ ಮಾಡಿ ಪದೇ ಪದೇ ಅದನ್ನು ರಿನ್ಯೂ ಮಾಡಿಕೊಳ್ತಾ ಇರಬೇಕು ಆ ಶಕ್ತಿಯನ್ನು. ಇನ್ನು ಮುಂದೆ ಒಂದು ಮಾತುಂಟು, ಮಲಂ ಪೃಥಿವ್ಯ ಬಾಹ್ಲೀಕಾಹ ಸ್ತ್ರೀಣಾಂ ಕೌತೂಹಲಂ ಮಲಂ ಅಂತ. ಮಲಂ ಪೃಥಿವ್ಯ ಬಾಹ್ಲೀಕಾಹ, ಅದಕ್ಕೆ ಒಂದರ್ಥ ಭೀಷ್ಮಾಚಾರ್ಯರು ಹೇಳುವ ಅರ್ಥ ಸೊಗಸು. ಕರ್ಣ ವೈಯಕ್ತಿಕ ಗ್ರಜ್ಜಿನಿಂದ ಹೇಳ್ತಾನೆ, ಇಂಡಿಯನ್ ಪಂಜಾಬಿನವರು ಇಡೀ ಭೂಮಿಗೆ
ಕೊಳಕರು ಅಂತ. ಯಾಕೆಂದರೆ ಅವರು ಒಳಗಡೆ ಹೋಗೋದೇ ಇಲ್ಲ. ಇದು ಅವನ ಅರ್ಥ. ಯಾರ ಅರ್ಥ? ಕರ್ಣನ ಅರ್ಥ. ಯಾಕಂದ್ರೆ ಅವನು ಗ್ರಜ್ಜಿನಿಂದ ಹೇಳೋದು. ಶಲ್ಯ ಅವನು ಪಾಕಿಸ್ತಾನದ ಪಂಜಾಬನ್ನು ವಸ್ತುತಃ ಮದ್ರದೇಶ. ಆ ಶಲ್ಯ ಕೋಟ ಅದು ಸಿಯಾಲ್ ಕೋಟ. ಅವರು ಪಂಜಾಬಿನವರು ಯಾವತ್ತೂ ಕೂಡ ಆರಂಭದ ಇದು ಸಂಯುಕ್ತಾಕ್ಷರವನ್ನು ಸೆಳೆದು ಹೇಳ್ತಾರೆ. ಸಕೂಲ್ ಹೇಳ್ತಾರೆ ಅವರು, ಸ್ಕೂಲ್ ಹೇಳಲ್ಲ. ಸಟಾರ್ ಅಂತಾರೆ ಅವರು, ಸ್ಟಾರ್ ಹೇಳಲ್ಲ. ಸತ್ರಿ ಅಂತಾರೆ, ಸ್ತ್ರೀ ಅನ್ನಲ್ಲ. ಸ್ಮರಣವನ್ನು ಸಿಮ್ರನ್ ಅಂತಾರೆ. ನಾನು ಎಷ್ಟೋ ದಿವಸಗಳ ಕಾಲ ಇದು ಯಾವುದಿದು ಸಿಮ್ರನ್, ಯಾವುದೋ ಸಾಬ್ರ ಹೆಸರು ಅಂತ ಅನ್ಕೊಂಬಿಟ್ಟಿದ್ದೆ. ಇಲ್ಲ ಇಲ್ಲ, ಅವರು ಹಿಂದೂಗಳು ಅಂತ ಗೊತ್ತಾಯಿತು. ಇದು ಯಾವುದಿದು ಅಂತ ಸ್ಮರಣವನ್ನು ಅವರು ಸಿಮ್ರನ್ ಅಂತ ಅನ್ನೋದು. ಯಾಕೆ ಅಂದರೆ ಆದಿಯಲ್ಲಿ ಸಂಯುಕ್ತಾಕ್ಷರ ಬಂದರೆ ಅವರು ಬಿಡಿಸಿ ಹೇಳ್ತಾರೆ. ಹಾಗೆ ಶಲ್ಯಕೋಟ ಸಿಯಾಲ್ ಕೋಟ್ ಆಗಿರೋದು ಅದು. ಈ ಅಂಶವನ್ನು ಈ ಇಂಡಿಯಾ ಆ್ಯಸ್ ಡಿಸ್ಕ್ರೈಬ್ಡ್ ಆ್ಯಸ್ ಟ್ಯಾಲಮಿ ಅಂತ ಹೇಳಿ ಒಬ್ಬ ಟ್ಯಾಲಮಿ, ಒಬ್ಬ ಪ್ರಸಿದ್ಧ ಭೂಗೋಳ ಶಾಸ್ತ್ರಜ್ಞ, ಅವನು ಭಾರತದ ಬಗ್ಗೆ ಬರೆದಾಗ ಈ ಚಿಂತನೆಯನ್ನು ಬರೀತಾನೆ. ಅವನು ಗ್ರೀಕ್ ಅವನು. ಹಾಗೆ ಮಹಾಭಾರತದ ಜಿಯೋಗ್ರಾಫಿಕ ಔಸ್ ದ ಮಹಾಭಾರತ ಅಂತ ಒಂದು ಫ್ರೆಂಚಿನಲ್ಲಿ ಒಂದು ಪುಸ್ತಕ ಇದೆ. ಅಲ್ಲಿ ಮಹಾಭಾರತದ ಆವತ್ತಿನ ಸ್ಥಳಗಳು ಇವತ್ತು ಏನಾಗಿವೆ ಅಂತ ಭಾಳ ವಿಮರ್ಶಾತ್ಮಕವಾದ ಅಧ್ಯಯನ ಅವನು ಮಾಡಿದ್ದಾನೆ. ಭಾಳ ಪ್ರಾಮಾಣಿಕವಾದ ಅಧ್ಯಯನ. ನಾವು ಅದರಿಂದ ಮುಂದೆ ಹೋಗಬೇಕಿದೆ. ಅದೇ ನಂತರ ಬಂದ ದೊಡ್ಡ ಗ್ರಂಥ ಅಂತಂದರೆ ಸಾರ್ಥವಾಹ ಅಂತ ಹೇಳಿ ಮೋತಿ ಚಂದ್ ಜೈನ್ ಅಂತ ಹೇಳಿ ಒಬ್ಬರು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ಭಾರತದ ರೋಡ್ ಹೇಗಿತ್ತು ಅನ್ನೋದನ್ನು ಬಿಡಿಸಿದ್ದಾರೆ. ಅಂದರೆ ಬ್ರಿಟಿಷ್ ಗೌರ್ನಮೆಂಟು ಯಾವ ಹಿನ್ನೆಲೆಯಲ್ಲಿ ಯಾವ ಬೇಸಿಸಲ್ಲಿ ರೋಡ್ ಮಾಡಿತು, ಪ್ರಾಚೀನ ಭಾರತದ ಯಾವ ಯಾವ ಊರುಗಳು, ಮಹಾಭಾರತ ರಾಮಾಯಣಗಳಲ್ಲಿರುವ ಯಾವ ಯಾವ ಊರು ಮುಚ್ಚಿ ಹೋಯಿತು ಅಂತ ನಮಗೆ ಅದು ಇತಿಹಾಸ ಅಂತ ಹೇಳಿ ಪ್ರೂವ್ ಮಾಡ್ಬೇಕಾದ್ರೆ ಈ ಥರದ್ದೆಲ್ಲ ಓದಲೇಬೇಕಾಗತ್ತೆ. ತಥಾಚ ಯಾಕೆ ಹೇಳಿದ್ದು ನಾನು ಅಂತಂದರೆ, ಯಾವುದೇ ಒಂದು ಲೋಕಕ್ಕೆ ಜಗತ್ತಿಗೆ ಮಲಭೂತರಾದವರು ಯಾರು ಅಂದರೆ ಬಾಹ್ಲಿಕರು. ಅಂದರೆ ಈಗ ನಾವು ಭೀಷ್ಮಾಚಾರ್ಯರ ನೆಲೆಯಲ್ಲಿ ಅರ್ಥ ಮಾಡೋದಾದರೆ ಬಾಹ್ಯೇಶ್ವೇವ ಲೀಯಂತೆ, ಹೊರಗಡೆಯ ಇಂದ್ರಿಯಗಳಲ್ಲೇ ರಥರಾದವರು ಭೂಮಿಗೆ ಮಲದಂತೆ, ಮಲ ಅಂದರೆ ಕೊಳೆ, ಕೊಳೆಯಂತೆ ಅವರಿರೋದ್ರಿಂದಾಗಿ ಜಗತ್ತಿನ ರೀತಿ ನೀತಿಗಳ ಬದಲಾಗಿ ಹೋಗ್ತದೆ. ಯಾವಾಗಲೂ ಹೊರಗಡೆ ಎಕ್ಸ್ಟರ್ನಲ್ ವರ್ಲ್ಡಿನಲ್ಲಿ ಅವರದು ರಥರು. ಆ ಹಿನ್ನೆಲೆಯಿಂದ ಮಲಂ ಪೃಥಿವ್ಯ ಬಾಹ್ಲೀಕಾಹ, ಆಮೇಲೆ ಸ್ತ್ರೀಣಾಂ ಕೌತೂಹಲಂ ಮಲಂ, ಹೆಣ್ಣು ಮಕ್ಕಳಿಗೆ ಅವರ ಜೀವನವನ್ನು ಹಾಳು ಮಾಡೋದು ಯಾವುದು ಅಂದರೆ ವಿಪರೀತ ಕುತೂಹಲ, ವಿಪರೀತ ಕುತೂಹಲ. ಅಲ್ಲಿ ಏನು, ಅವ್ರದ್ದು ಹೇಗೆ, ಇವ್ರದ್ದು ಹೇಗೆ, ಆ ಕೌತೂಹಲದಿಂದಲೇ ಅಹಲ್ಯ ಹಾಳಾಗಿದ್ದು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಆ ಕುತೂಹಲದಿಂದ ಮತಿಂಚಕಾರ ದುರ್ಮೇಧಾಹ ದೇವರಾಜ ಕುತೂಹಲಾತ್, ವಾಲ್ಮೀಕಿಗಳ ಮಾತು. ಇಂದ್ರನಲ್ಲಿ ನಾನು ಸೇರಿದರೆ ಏನು ಸುಖ ಸಿಗಬಹುದು ಅನ್ನುವ ಬಯಕೆಯಿಂದಲೇ ಅವಳು ದಾರಿ ತಪ್ಪಿದ್ದು ಅಂತ. ಹೀಗಾಗಿ ಗೊತ್ತಿಲ್ಲ ಅಲ್ಲ, ಅವು ಬೇರೆ ಬೇಚ ಹಾಕಿ ಬಂದು ಎಂಟಂತದ ಹೇಳ್ತಾರೆ ಇವರು. ಹಾಗೆಲ್ಲ ಏನಲ್ಲ, ಅವನು ಕೋಳಿಯಾಗಿ ಬಂದಂತೆ ಕೂಗು ಮಕ್ಕು ಕಾಡಿನಲ್ಲಿ ಎಂಥದ್ರಿ ಇವೆಲ್ಲ, ಅಲ್ಲಿ ಇರೋದೇ ಬೇರೆ, ಇವ್ರು ಕಥೆ ಹೇಳೋದೇ ಬೇರೆ. ಅದರಿಂದಾಗಿ ಆ ಕುತೂಹಲ ಅನ್ನೋದು ಹೆಣ್ಣು ಮಕ್ಕಳಿಗೆ ವಿಪರೀತ ಅವರ ಇಡೀ ಜೀವನವನ್ನು ಹಾಳು ಮಾಡಿಬಿಡುತ್ತೆ ಇಲ್ಲಿಯೂ ಅಲ್ಲಿಯೂ. ಹಾಗೆ ಕೌತೂಹಲವನ್ನು, ವಿಪರೀತ ಕೌತುಕವನ್ನು ಹೃದಯದಲ್ಲಿಟ್ಟುಕೊಂಡ ಹೆಣ್ಣೂ ಕೂಡ ನಿನ್ನನ್ನು ಇಷ್ಟೇ ಅಂತ ಮಾಡಲಿಕ್ಕೆ ಆಗೋದಿಲ್ಲ, ಅಂತಹ ನಿನ್ನನ್ನು ನಾನು ಬಿಡ್ತೇನೆ, ಈ ರೀತಿಯ ಅರ್ಥ. ಅದನ್ನು ಆಚಾರ್ಯರು ತೋರಿಸಿಕೊಟ್ಟ ಅರ್ಥ, ಇಲ್ಲ ಅಂತಂದರೆ ನಮಗೇನೇನೋ ಅರ್ಥ ಆಗೋಗ್ತಾ ಇತ್ತು. ಇಷ್ಟು ನಾನು ನಿಮಗೆ ಹೇಳಬಲ್ಲೆ, ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ನೋಡೋಣ, ಯಾಕೆಂದರೆ ಮಾತಿನ ಪ್ರಕಾರಗಳು ಅನಂತ. ಅಮುಗ್ಧೈವತು ಮುಗ್ಧೇವತ್ವ ದುಃಖ ದುಃಖಿತೇವಚ ಶ್ರೀರ್ಧರ್ಚಯೇ ಧರಿಶ್ಚೈವ ನೈವೈತವು ಮೋಹ ದುಃಖಿತವು. ಇದೆಲ್ಲ ಮಾತುಗಳಿಗೆ ಸೇರಿ ಒಂದು ನಿರ್ಣಯವನ್ನು ಆಚಾರ್ಯರು ಬರೀತಾರೆ. ಮಿಥೋಪಿ ತಾದೃಗ್ವಚನಂ
ಆಕಾರಂ ಚೈವ ಲೀಲಯ ದರ್ಜಯಂತೋ ನೃಣಾಂ ಮೋಹಂ ಕುರಿಯಾತಾಂ ಶಾಸ್ತ್ರ ದರ್ಶನಾತ್ ಇತಿ ಕಾಪಿಲೇಯೇ. ಕಾಪಿಲೇಯ ಅಂತ ಒಂದು ಗ್ರಂಥ, ಅದರಲ್ಲಿ ಈ ತರಹ ಇದೆ. ಪ್ರಶ್ನೆ ಏನು ಬಂದದ್ದು ನಮಗೆ, ಅಲ್ರಿ ರುಕ್ಮಿಣಿಯ ಮಾತಿಗೆ ಇಷ್ಟರ್ಥ ಅಂತ ಹೇಳ್ತೀರಾ, ಅವಳು ವೇದದ ಅಭಿಮಾನಿನಿ, ಆ ಹಿನ್ನೆಲೆಯಲ್ಲಿ ನೋಡಬೇಕು ಅಂತ ಬೇರೆ ಹೇಳ್ತೀರ. ಒಂದು ಕಾಮದ ಆಯಾಮದಲ್ಲಿ, ಇನ್ನೊಂದು ಪರಮಾತ್ಮನ ಆಯಾಮದಲ್ಲಿ, ವೇದದ ಡೆಪ್ತಿನ ಆಯಾಮದಲ್ಲಿ, ದೇವರು ಜಗತ್ತಿನೊಂದಿಗೆ ಯಾವ ವ್ಯವಹಾರವನ್ನು ಇಟ್ಕೊಂಡಿದ್ದಾನೆ ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯಿಂದ ಹೇಳ್ತೀರಾ, ಅರ್ಥ ತೆಗೆದಬೇಕು ಅಂತ ಹೇಳ್ತೀರಾ. ಆದರೆ ಆ ರೀತಿ ಅರ್ಥ ಇದ್ದಿದ್ದರೆ ಅವನ್ಯಾಕೆ ಅಳಬೇಕು, ಅವಳು ಯಾಕೆ ಅಳಬೇಕು, ಅವನು ಯಾಕೆ ಸಮಾಧಾನ ಮಾಡಬೇಕು, ಆ ಕ್ರಿಯೆಗೆಲ್ಲ ವಿರೋಧ ಬರುತ್ತಲ್ಲ. ಆ ಕ್ರಿಯೆ ಈ ಮನಸ್ಸಿಗೆ ವಿರುದ್ಧ ಅಲ್ವಾ. ಈ ತರಹದ ಮನೋಭಾವ ಇಟ್ಟುಕೊಂಡೇ ಮಾತನಾಡಿದ್ರೆ ಅದು ಹೇಗಿರುತ್ತೆ ಅಂತಂದರೆ, ಆ್ಯಕ್ಟರ್ ಬರೆದ ಒಬ್ಬ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ ಹಾಗಿರುತ್ತೆ. ಆ್ಯಕ್ಟಿಂಗ್ ಬರೆದ ಒಬ್ಬ ನಾವು ಗಂಭೀರವಾಗಿ ಮುಖ ಕೆಂಪು ಮಾಡಿ ಹುಬ್ಬು ಸುರುಗಿಸಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ ಹಾಗಿರುತ್ತೆ ಅಲ್ಲ. ಕೆಲವೊಮ್ಮೆ ಹಾಗಾಗೋದುಂಟು, ಅದಕ್ಕೆ ಕನ್ನಡಕ ಹಾಕಿಬಿಡ್ತಾರೆ. ಅವ್ರಿಗೆ ಭಾವನೆ, ಕಣ್ಣಲ್ಲಿ ಭಾವನೆ ಬರದೇ ಹೋದಾಗ ಈ ಶೂಟಿಂಗ್ ಮಾಡ್ಬೇಕಾದ್ರೆ ಕನ್ನಡಕ ಹಾಕಿಬಿಡುತ್ತೆ. ಯಾಕೆಂದರೆ ಅವ್ರ ಭಾವನೆ ಜನರಿಗೆ ಮಿಸ್ಕಮ್ಯುನಿಕೇಟ್ ಆಗೋದು ಬೇಡ, ಇವ್ರೇನು ಹೇಳಿ ಕೊಟ್ಟಿದ್ದಾರೆ ಅಂತ. ಅದರಿಂದಾಗಿ ಸುಮ್ಮನೆ ಹಾಕೋಲ್ಲ. ಕೂಲಿಂಗ್ ಗ್ಲಾಸು ಹೀರೋಗಳು ಗೊತ್ತಲ್ಲ ನಿಮಗೆ, ಆ್ಯಕ್ಟಿಂಗ್ ಬರೋದೇ ಹೋದಾಗ ಹಾಕೋದು ಅಂದ ನೆನಪಿರಲಿ. ವಾಪಸ್ ಬರೋಣ. ದೇವರು ಅಥವಾ ರುಕ್ಮಿಣಿ ಮತ್ತು ಕೃಷ್ಣ ಈ ರೀತಿ ಮಾತನಾಡ್ತಾ ಇದ್ರೆ, ಈ ಮನೋಭಾವವೇ ಇದ್ದರೆ ಯಾಕೆ ಅವಳು ಅಳಬೇಕು, ಮೊದಲು ಯಾಕೆ ಅಳಬೇಕು, ಆಮೇಲೆ ಅವನು ಯಾಕೆ ಬಂದು ಸಮಾಧಾನ ಮಾಡಬೇಕು, ನನ್ನ ಮಾತಿನಿಂದ ಇವಳು ಘಾಸಿಕೊಂಡಿದ್ದಾಳೆ ಅಂತ ಬಂದು ಸಮಾಧಾನ ಮಾಡೋದಲ್ವಾ, ಯಾಕೆ ಹೀಗೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಹೌದು ಅವರ ಮನೋಭಾವಕ್ಕೆ ತಕ್ಕದಲ್ಲದ ಕ್ರಿಯೆಗಳನ್ನು ಕೆಲವೊಮ್ಮೆ ತೋರಿಸ್ತಾರೆ. ಏಕೆಂದರೆ ಅದರ ಉದ್ದೇಶ ಎರಡು, ಲೋಕದಲ್ಲಿ ಹೀಗೆ ಪ್ರಣಯ ಕೋಪ ಮತ್ತು ಸಮಾಧಾನ ಇರುತ್ತೆ, ಇದು ಒಂದು. ಎರಡನೆಯದ್ದು, ಅವರು ಮಾಡಿ ತೋರಿಸೋದ್ರಿಂದಾಗಿ ನಮಗೆ ಪ್ರಣಯ ಕೋಪದ ಇತಿಮಿತಿಗಳು ಅರ್ಥ ಆಗಿರಲಿ, ಪ್ರಣಯದ ಕೋಪ ನಿಜವಾದ ಕೋಪ ಅಂತ ಅಂದ್ಕೊಂಡ್ಬಿಡೋದು ಈ ತರಹ ಎಲ್ಲ ಮಾಡಬಾರ್ದು, ಅದರ ಸ್ಪಿರಿಟ್ ಅರ್ಥ ಮಾಡಿಕೊಳ್ಬೇಕು. ಇನ್ನು ಎರಡನೆಯದ್ದೇನು ಅಂತ ಹೇಳಿದರೆ, ಜನರು ನೋಡಪ್ಪ ಕೃಷ್ಣ ರುಕ್ಮಿಣಿಯರು ಯಾವ ಥರ ಮಾತಾಡಿಕೊಂಡ್ರು ಅಂತ ದಾರಿ ತಪ್ಪುವರು ತಪ್ಪಲಿ ಅನ್ನೋದು ಇದರ ಉದ್ದೇಶ. ಮೋಹಂ ಕುರಿಯಾತಾಂ ಶಾಸ್ತ್ರ ದರ್ಶನಾತ್, ಶಾಸ್ತ್ರವನ್ನು ನೋಡಿದಾಗ ಎಲ್ಲರಿಗೂ ಸರಿಯಾಗಿ ಅರ್ಥ ಆಗಬೇಕು ಅಂತ ಇಲ್ಲ, ಆಳವಾಗಿ ಅರ್ಥ ಆಗಬೇಕು ಅಂತ ಇಲ್ಲ, ಅದಕ್ಕಾಗಿ ಈ ತರಹ ದೇವರು ಲಕ್ಷ್ಮೀನಾರಾಯಣರು, ಕೃಷ್ಣದೇವರು ಮತ್ತು ರುಕ್ಮಿಣಿ ಈ ತರಹ ಮಾಡ್ತಾರೆ ಅಂತ ಹೇಳಿ ಎಲ್ಲದಕ್ಕೂ ಹೇಳಿದ್ರು. ಸರಿ, ಇದಕ್ಕೆ ಕೃಷ್ಣನ ರಿಯಾಕ್ಷನ್ ಏನಿತ್ತು? ಇಷ್ಟೆಲ್ಲ ಮಾತು ಬಂತಲ್ಲ, ಕೃಷ್ಣನ ರಿಯಾಕ್ಷನ್ ಏನಿತ್ತು? ಶ್ರೀ ಭಗವಾನ್ ವಾಚ ಸಾಧ್ವೇತ ಶ್ರೋತು ಕಾಮೈಸ್ತ್ವಂ ರಾಜಪುತ್ರಿ ಪ್ರಲೋಭಿತ ಮಯೋದಿತಂ ಯದನ್ವರ್ಥಂ ಸರ್ವಂ ತತ್ ಸತ್ಯಮೇವ ಹಿ ಅಂದ ದೇವರು. ಏನು ಸಾಧ್ವೇತತ್, ಓ ರುಕ್ಮಿಣಿಯೇ ಇದನ್ನು ಕೇಳಬೇಕು ಅಂತ ನಿನಗೆ ಕೋಪ ಬರೆಸಿದ್ದು, ನಿನ್ನ ಕೋಪವನ್ನು ನೋಡಬೇಕು, ಆ ಕೋಪದಲ್ಲಿ ನೀವು ನನ್ನನ್ನು ತಿವಿಬೇಕು ಅನ್ನೋದಕ್ಕಾಗಿ ನಾನು ಈ ರೀತಿ ಮಾತುಗಳನ್ನು ಆಡಿದ್ದು. ನೀನು ಹೇಳಿದ್ದು ತರ್ವವು ಸತ್ಯ, ನಾನು ಹೇಳಿದ್ದು ಸತ್ಯ. ಮಯೋದಿತಂ ಯದನ್ವರ್ಥಂ, ನನ್ನ ಮಾತು ಅದಕ್ಕೆ ಅರ್ಥ ಹಿಂಬಾಲಿಸಿಕೊಂಡು ಬರುತ್ತೆ. ನಾವೆಲ್ಲ ಅರ್ಥ ನೋಡ್ಕೊಂಡು ಮಾತಾಡಬೇಕು, ದೇವರು ಮಾತಾಡಿದ್ರೆ ಅರ್ಥ ಹಿಂಬಾಲಿಸಿಕೊಂಡು ಬರುತ್ತೆ. ಯಾಕೆಂದರೆ ಮಾತಿನ ಅಭಿಮಾನಿ ಮತ್ತು ಅರ್ಥದ ಅಭಿಮಾನಿ, ಅರ್ಥವನ್ನು ನಮಗೆ ಕೊಡುವವರು ಅವರೆಲ್ಲ ಅವನ ಮಕ್ಕಳು. ನಾವು ಮಾತಿನ ಮಕ್ಕಳು ಆದ್ದರಿಂದಾಗಿ ಮಾತನ್ನು ಎಚ್ಚರಿಕೆಯಲ್ಲಿ ಆಡಬೇಕು. ಮನಸ್ಸಿನ ಮಕ್ಕಳು ಆದ್ದರಿಂದಾಗಿ, ಅಂದರೆ ಸದಾಶಿವನ ಮಕ್ಕಳು ಆದ್ದರಿಂದಾಗಿ ಮಾತನ್ನು ಸರಿಯಾಗಿ ಸಂಕಲ್ಪ ಮಾಡಿ ಮಾತನಾಡಬೇಕು. ದೇವರಿಗೆ ಈ ಸಂಕಲ್ಪ
ಈ ಮಾತು ಇದ್ಯಾವುದು ಬೇಕಿಲ್ಲ, ಅವನು ಆಡಿದರೆ ಅದಕ್ಕೆ ಅರ್ಥ ಬರುತ್ತೆ, ನಾವು ಆಡಿದ್ರೆ ಅದಕ್ಕೆ ಅರ್ಥ ಬರಲ್ಲ. ಅದರಿಂದಾಗಿ ದೇವರು ಹೇಳೋದು ಅನ್ವರ್ಥಂ, ನನ್ನ ಮಾತು ಹೀಗಿದೆ, ಸರ್ವಂ ತತ್ ಸತ್ಯಂ, ಎಲ್ಲವೂ ಸತ್ಯ. ಎಂ ಎಂ ಕಾಮಯಸೆ ಕಾಮಂ ವೈಕಾಮಯ ಕಾಮಿನಿ ಸಂತಿಶ್ಚೇಕಾಂತ ಭಕ್ತಾಯ ತವ ಕಲ್ಯಾಣಿ ಸರ್ವದಾ. ನೀನು ಏನೇನನ್ನು ಬಯಸುತ್ತೀಯೋ ಅದೆಲ್ಲವೂ ನಿನಗೆ ಸಹಜವಾಗಿ ಸಿಗುತ್ತೆ, ಯಾಕೆಂದರೆ ನನ್ನಲ್ಲಿ ನೀನು ಏಕಾಂತ ಭಕ್ತಳು, ನಿನಗೆ ಯಾವುದೂ ಬೇಕಿಲ್ಲ ನನ್ನ ಹೊರತು. ಉಪಲಬ್ಧಂ ಪತಿ ಪ್ರೇಮ ಪಾತಿವ್ರತ್ಯಂಚ ತೇನ ಘೇ ಯದ್ವಾಕ್ಯಶ್ಚಾಲ್ಯಮಾನಾಯ ನ ಧೀರ್ಮೈ ಅಪಕರ್ಷಿತ. ನೀನು ನನ್ನಲ್ಲಿ ಅಪಾರವಾದ ಪ್ರೇಮವನ್ನು ಹೊಂದಿದ್ದೀಯ, ಅಂದರೆ ಪತಿಪ್ರೇಮ ನಿನ್ನಲ್ಲಿ ಇದೆ. ನಿನ್ನ ಪಾತಿವ್ರತ್ಯವೋ ಅದೊಂದು ಅದ್ಭುತ, ಯಾಕೆ ಅಂದರೆ ಇಷ್ಟೆಲ್ಲ ಇದ್ದರೂ ವಾಕ್ಯೈ ಚಾಲ್ಯಮಾನಾಯ ಈ ಮಾತುಗಳನ್ನು ಆಡಿದಾಗಲೂ ಕೂಡ ನನ್ನಲ್ಲಿ ನಿಕ್ಸಿಟ್ಟು ಬರಲಿಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ರೆ ಏನು, ನೀನು ಬೇಡ ನಿನ್ನ ಗೊಡವೆಯೂ ಬೇಡ ಅಂತ ಹೋಗ್ಬಿಡ್ತಾ ಇದ್ದರು, ನೀನು ಹಾಗೆ ಮಾಡಲಿಲ್ಲ. ನನ್ನಲ್ಲಿ ಬುದ್ಧಿ ಯಾವತ್ತೂ ಚ್ಯುತ ಆಗೋದೇ ಇಲ್ಲ. ಏ ಮಾಂ ಭಜಂತಿ ದಾಂಪತ್ಯೇ ತಪಸಾ ವ್ರತಚರ್ಯಯ ಕಾಮಾತ್ಮಾನೋಪವರ್ಗೇ ಚಂ ಮೋಹಿತ ಮಮ ಮಾಯಯ. ನಮ್ಮ ದಾಂಪತ್ಯ ಇರೋದು ಹೀಗೆ ಅರ್ಥ ಮಾಡಿಕೊಳ್ಳೋದು ತಪ್ಪು ತಪ್ಪಾಗಿ. ಅವರು ಮಮ ಮಾಯಯ ಮೋಹಿತಾ, ನನ್ನ ದಾಂಪತ್ಯವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವವರು, ನನ್ನ ಮಾಯೆಯ ಮೋಹಕ್ಕೆ ಒಳಗಾದವರು, ಅವರು ನನ್ನನ್ನು ಮಾಮೂಲಿ ಅಂತ ತಿಳ್ಕೋತಾರೆ. ಇದಕ್ಕೆ ಇನ್ನೂ ಹಲವಾರು ಅರ್ಥಗಳುಂಟು. ನನ್ನ ದಾಂಪತ್ಯದಲ್ಲಿ ಇರತಕ್ಕಂತಹ ಎಲ್ಲ ಆಯಾಮಗಳನ್ನು ಗುರುತಿಸದೇ ವಿಫಲರಾದವರು ನನ್ನ ಮಾಯೆಯಿಂದ ಮೋಹಿತರಾಗಿದ್ದಾರೆ ಅಂತ ತಿಳಿಯತಕ್ಕದ್ದು. ನನ್ನ ದಾಂಪತ್ಯವನ್ನು ನೋಡಬೇಕಾದದ್ದು ಬ್ರಹ್ಮಚರ್ಯದ ಮೂಲಕ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ವೇದ, ಚರಣ ಅಂತಂದರೆ ವೇದಗಳಲ್ಲಿ ಓಲಾಡುವ ಮೂಲಕ ನನ್ನ ದಾಂಪತ್ಯವನ್ನು ಅರ್ಥೈಸಿಕೊಳ್ಬೇಕು. ತಪಸ್ಸ ಯೋಚನೆ ಮಾಡಬೇಕು, ದೇವರ ದಾಂಪತ್ಯದ ಆಯಾಮಗಳೆಷ್ಟು ಅಂತ. ಈ ತಪಸ್ಸಿನಿಂದ ಬ್ರಹ್ಮಚರ್ಯದಿಂದ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ, ನನ್ನ ದಾಂಪತ್ಯವನ್ನು ನನ್ನ ದಾಂಪತ್ಯದ ವಿಚಾರದಲ್ಲಿ ಎಡುತ್ತಾರೆ, ಅವರು ಖಂಡಿತ ಮೋಹಿತಾ, ದಾರಿ ತಪ್ಪಿದ್ದಾಳೆ, ದಾರಿ ತಪ್ಪಿದ್ದಾರೆ. ಮೋಹಿತಾ ಮಮ ಮಾಯಯ ಮಾಂ ಪ್ರಾಪ್ಯಮಾನ್ಯಪವರ್ಗತಂ ಪದಂ ವಾಂಛಂತಿ ಏತಂ ಪದಯೇವ ಸತ್ಪತಿಂ ತೇ ಮಂದಭಾಗ್ಯ ನಿರಯೇಪಿ ಯಸ್ಯುಃ ಮಾತ್ರಾತ್ಮಕತ್ವಾನ್ ನಿರಯೇಸು ಸಂಗಮಃ. ಮಾನಿನಿ, ಓ ರುಕ್ಮಿಣಿಯೇ, ಮಾಂ ಪ್ರಾಪ್ಯ, ಇಂತಹ ನನ್ನನ್ನು ಹೊಂದಿ ಕೂಡ ಮೋಕ್ಷದ ಗಾಂಭೀರ್ಯ ಅರ್ಥ ಆಗದವರು, ಈ ಜಗದಾಚೆಗೆ ನನ್ನ ಸ್ವರೂಪವನ್ನು ಚಿಂತನೆ ಮಾಡದವರು, ಜಗದಾಚೆಗಿದೆ ಅಂತ ಚಿಂತನೆ ಮಾಡದವರು, ಅವರು ಪಾಪ ಮಂದಭಾಗ್ಯರು. ಯಥಾರ್ಥ ಜ್ಞಾನದ ಪ್ರಾಪ್ತಿಯಾಗದೆ ಕೆಳಗಡೆ ಬೀಳುವವರು. ದಿಷ್ಟ್ಯಾ ಗೃಹೈಶ್ವರ್ಯಯುತೇ ಮಯಿತ್ವಯ ಕೃತಾನುವೃತ್ತಿರ್ಭವಮೋಚನೀಖಲೈ ಸುದುಷ್ಕರಾಸೌ ಸುತರಾಂ ದುರಾಚಿಚೋ ಶಸುಂಭರಾಯ ವಿಕೃತಿಂ ಜುಷಸ್ತ್ರಿಯ. ಹೆಣ್ಣು ಮಕ್ಕಳಿಗೆ ನಿನ್ನ ಮನೋಭಾವದ ಪರಿಚಯವೇ ಆಗೋಲ್ಲ, ಬೇರೆ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೇನು ಯಾರಿಗೂ ಆಗೋದಿಲ್ಲ, ಅಷ್ಟು ಶುದ್ಧವಾದ ಅಭಿಪ್ರಾಯ ಮನೋಭಾವ ನಿನ್ನದ್ದು. ನೀನು ನನ್ನಲ್ಲಿ ಯಾವ ರೀತಿ ಭಕ್ತಿ ಮಾಡ್ತೀ ಅಂತ ಹೇಳಿ ಬೇರೆಯವ್ರಿಗೇನು ಅರ್ಥ ಆಗಬೇಕು? ಹೌದು, ನಮಗೇನು ಅರ್ಥ ಆಗಬೇಕು? ದೇವರು ಹೇಳಿದ್ದು ಹೌದು, ನಮಗೇನು ಅರ್ಥ ಆಗೋಲ್ಲ. ಆ ದಾಂಪತ್ಯದ ಹಿನ್ನೆಲೆ ಮುನ್ನೆಲೆಗಳೇ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ದಾಂಪತ್ಯ ಧರ್ಮಕ್ಕಾಗಿ ಇದೆ ಅನ್ನೋದೇ ಐಡಿಯಾ ಇರಲ್ಲ. ಪತ್ನಿ ಅಂದ್ರೇ ಪತ್ಯರ್ನೋ ಯಜ್ಞ ಸಂಯೋಗೇ ಅಂತ,
ಯಜ್ಞದಲ್ಲಿ ಯಾರು ಭಾಗವಹಿ ಜೊತೆಯಾಗಿರ್ತಾಳೆ ಅವಳು ಪತ್ನಿ. ಅಂದಾಗಿ ಧರ್ಮಪತ್ನಿ ಅಂತ ಪರಿಚಯ ಮಾಡಿಸೋದು ಬೇಕಿಲ್ಲ, ಪತ್ನಿ ಸಾಕು. ಅರ್ಥಪತ್ನಿ ಕಾಮಪತ್ನಿ ಅಂತ ಏನು ಇರೋಲ್ವಲ್ಲ, ಅದರಿಂದ ಪತ್ನಿ. ಅದು ಆ ನಮ್ಮ ದಾಂಪತ್ಯದಲ್ಲ ಹೀಗೆ ಧರ್ಮಾರ್ಥ ಕಾಮಗಳ ಪ್ಯಾಕೇಜ್ ಅದು ದಾಂಪತ್ಯ ಅಂದರೆ. ಕೇವಲ ಒಂದು ಮಾತ್ರ ಅಲ್ಲ, ಒಂದು ಸ್ವಲ್ಪ ಬೇಗ ಮುಗಿದೋಗ್ಬಿಡುತ್ತೆ. ಕಾಮ ಎಷ್ಟೊತ್ತಿರುತ್ತೆ ಗಂಡು ಹೆಣ್ಣುಗಳಲ್ಲಿ? ಅರ್ಥ ಅನ್ನೋ ಜೀವನ ಪರ್ಯಂತ ಇರಬಹುದು, ಅದಕ್ಕೆ ಧರ್ಮದ ಬಂಧನ ಬೇಡವೆ. ಆದರೆ ದೇವರ ಮತ್ತು ಲಕ್ಷ್ಮೀದೇವಿಯ ದಾಂಪತ್ಯ ಇದು ಯಾವ ಎಲ್ಲದರ ಎಲ್ಲ ಪ್ಯಾರಾಮೀಟರ್ಸ್ ಆಚೆ ಇರತಕ್ಕಂಥದ್ದು, ಇದನ್ನೇ ಅರ್ಥ ಮಾಡ್ಕೊಳ್ಳೋಲ್ಲ. ಇನ್ನೇನು ನಮ್ಮ ಇಬ್ಬರನ್ನ ಅರ್ಥ ಮಾಡ್ಕೋತಾರೆ ಅಂತ ದೇವರು ಹೇಳ್ತಾನೆ. ಅಷ್ಟನ್ನು ನಾವು ನೋಡಿದ್ದೇವೆ. ಇನ್ನು ಮುಂದೆ ಕೃಷ್ಣನ ಮಾತುಗಳಿದೆ, ಅದನ್ನು ನಾವು ಮತ್ತೆ ಅವನು ಹಿಂದಿನದ್ದೆಲ್ಲ ನೆನಪಿಸ್ಕೋತಾನೆ. ನಾನು ಹಾಗೆ ಮಾಡಿದ್ದೆ, ಹೀಗೆ ಮಾಡಿದ್ದೆ, ನಿನ್ನ ಅಣ್ಣನನ್ನು ವಿರೂಪ ಮಾಡಿದ್ದೆ ಆದರೂ ಕೂಡ ನಿನ್ನ ಸಿಟ್ಟು ಮಾಡ್ಕೊಳ್ಳಿಲ್ಲ ಅಂತೆಲ್ಲ ಮುಂದೆ ಎಲ್ಲ ಬರುತ್ತೆ. ಸ್ವಲ್ಪ ಅವರ ದಾಂಪತ್ಯದ ಬೇರೆ ಬೇರೆ ಆಯಾಮಗಳನ್ನೆಲ್ಲ ನೋಡ್ತಾರೆ, ಅದನ್ನು ನಾವು ನಾಳೆ ನೋಡೋಣ. ಸ್ವಲ್ಪ ಜಾಸ್ತಿನೇ ಮಾಡಿದೆವು, ಒಂದು ನಿಮಿಷ. ನಿನ್ನೆ ಬೇಗ ಮುಗಿಸಿದ್ದಕ್ಕೆ ಸರಿಯಾಯಿತು. ಹೀಗೆ ಏನು ದೇವರನ್ನು ನಾವು ಚಿಂತನೆ ಮಾಡಿದ್ದೇವೆ. ಈ ದೇವರು ಎಲ್ಲ ಸಜ್ಜನರಿಗೆ ಒಳ್ಳೆಯದನ್ನು ಮಾಡಲಿ. ಇಡೀ ಭಾರತವನ್ನು ಅಧ್ಯಾತ್ಮದತ್ತ ಒಯ್ಯಲಿ ಅಂತ ಹೇಳ್ತಾ ದೇವರನ್ನು ಪ್ರಾರ್ಥಿಸೋಣ. ಕೃಷ್ಣಾರ್ಪಣಮಸ್ತು.